ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-ನಷ್ಟು ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ, ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ದೋತಿಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಮತ್ತು ಇವತ್ತು ಯುಗಾದಿ ಅಮಾವಾಸ್ಯೆ ಕೂಡ ಹೌದು. ಹಾಗಾಗಿ ಇವತ್ತಿನ ಶುಭ ದಿನದಂದು ವಿಶೇಷವಾದಂತಹ ಆಚರಣೆಯನ್ನು ಮತ್ತು ತಂತ್ರಸಾರವನ್ನು, ಅನುಷ್ಠಾನವನ್ನು ಯಾವ ರೀತಿ ಮಾಡಬಹುದು, ಪೂಜಾರಾಧನೆಯನ್ನು ಯಾವ ರೀತಿ ಕ್ರಮಬದ್ಧವಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜರು ತಿಳಿಸ್ತಾ ಹೋಗ್ತಾರೆ. ಆದರೆ ಅದಕ್ಕೂ ಮುನ್ನ ಗುರುಜರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಮತ್ತು ಶ್ರೀನಿವಾಸ ಶರ್ಮ ಅವರನ್ನ ನೇರವಾಗಿ ಅವರ ಆಶ್ರಮದಲ್ಲಿ ಭೇಟಿಯಾಗಬೇಕು ಅಂದರೆ ಮೊದಲಿಗೆ ಅದಕ್ಕಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆಗಳು ಯಾವುದು ನಿಮ್ಗೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗುರುಜರನ್ನ ಭೇಟಿಯಾಗಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆಗಳು 9482259079 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜನನ್ನ ಭೇಟಿಯಾಗಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ ಶರ್ಮ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗ್ಬೋದು. ಭೇಟಿಯ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಮತ್ತು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ನಿಮಗೆ ಚುಟುಕಾದ ಅನುಷ್ಠಾನದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ 9982052011. ಇದು ಶ್ರೀನಿವಾಸ ಶರ್ಮ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಗುರುಜರನ್ನ ಶ್ರೀನಿವಾಸ ಶರ್ಮ ಅವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡಬಹುದು, ಗುರುಜರ ಜೊತೆಗೆ ನೇರವಾಗಿ ಮಾತಾಡಬಹುದು. ಅಥವಾ ಚಕ್ಷುರ್ಮದಿಗೆ ಸಂಬಂಧಪಟ್ಟ ಹಾಗೆ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಕೂಡ ಬರೀಬಹುದು. ನೀವು ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 0804121999 0804121999. ಇನ್ನು ಪತ್ರಗಳನ್ನ ಬರೀಬೇಕಾದ್ರೆ ಇರುವಂಥ ವಿಳಾಸ, ಜೀ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, Bengaluru 1. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಪ್ರತಿ ಭಾನುವಾರ ಶ್ರೀನಿವಾಸ ಶರ್ಮ ಅವರಿಂದ ವಿಶೇಷವಾದಂಥ ತಂತ್ರಸಾರವನ್ನು, ಗಿಡಮೂಲಿಕೆಗಳ ಬಗ್ಗೆ ಮತ್ತು ಅದರಲ್ಲಿ ಇರುವಂತಹ ಔಷಧಿಯ ಗುಣಗಳ ಬಗ್ಗೆ ಮತ್ತು ಅದು ನಮ್ಮ ಜೀವನಕ್ಕೆ ಯಾವ ರೀತಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಪ್ರತಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಿ. ಅಲ್ಲದೆ ಈ ಭಾನುವಾರದಂದು ಕೂಡ ರಾಷ್ಟ್ರಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ಶ್ರೀನಿವಾಸ ಶರ್ಮ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಪ್ರತಿ ದಿನದಂತೆ ವಿಶೇಷ ಮಹರ್ಷಿವಾಣಿ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ಯುಗಾದಿ ಅಮಾವಾಸ್ಯ ಕುರಿತಾಗಿ ಗುರುಜಿಯವರು ಇನ್ನಷ್ಟು ಮತ್ತು ಸಾಕಷ್ಟು ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಸರಿ, ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು
ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜರು ಬನ್ನಿ ಹಾಗಿದ್ರೆ ಗುರುಜ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರೀ ನಾರಾಯಣೀ ನಮೋಸ್ತುತೆ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರೀ ಶ್ರೀಂ ಚಕ್ರೇಶ್ವರಿ ಅಂಬಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಓಂ ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾ ಸಾ ಪದ್ಮಾಸನಸ್ಥಾ ವಿಫಲಗಡಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೀ ನಮಃ. ಭುವನೇಶ್ವರೀ ನಮಃ. ಲಲಿತಾಂಬಾಲಾ ತ್ರಿಪುರಸುಂದರೀ ನಮಃ. ಗೌರೀನ್ಮಿಮಾಯ ಸಲಿಲಾ ನಿಕ್ಷತ್ವದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನ ಉಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಯಾ ದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಜಗದೀಶ್ವರೀ ನಮಃ. ಲಲಿತಾಂಬಾಲಾ ತ್ರಿಪುರಸುಂದರಿ, ವರ್ಷದ ಕಡೆಯ ದಿನ, ವರ್ಷದ ಕಡೆಯ ದಿನ ಕಳೆದಂತಹ ಈ ವರ್ಷದಲ್ಲಿ ಸಾಕಷ್ಟು ಅನುಭವಯುಕ್ತವಾಗಿರ್ತಕ್ಕಂಥದ್ದು, ಸಾಕಷ್ಟು ನೋವು ನಲಿವುಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ನೋಡಿ, ಯುಗಾದಿ ಹಬ್ಬ ಬಂದಾಗ ನಮ್ಮ ಭಾರತೀಯರು, ಹಿಂದೂಗಳು, ನಾವೆಲ್ಲರೂ ಸಹಿತ ಈ ಹಬ್ಬದ ಆಚರಣೆಯನ್ನು ಏನೋ ಒಂದು ತರಹ ಹಬ್ಬ ಬರುತ್ತೆ ಹೋಗುತ್ತೆ ಎಂಬಂಥ ರೀತಿಯಲ್ಲಿ ನೋಡ್ತೀವಿ. ಇದೇ ವರ್ಷದ ಪ್ರಾರಂಭ ಅಂತ ಇರ್ತಕ್ಕಂಥ ಜನವರಿ ಒಂದು ಬಂದು ಡಿಸೆಂಬರ್ ಕಡೆಯ ದಿನಗಳು ಬಂದಾಗ, ಡಿಸೆಂಬರ್ ಕಡೆಯ ದಿನಗಳು ಇನ್ನೂ ಎರಡು ಮೂರು ದಿವಸ ಇದೆ ಅಂದಾಗ ಆಗಲೇ ಗಡಿಯಾರದ ಮಾರ್ಕ್ ಹಾಕ್ಬಿಡ್ತಾರೆ, ಆಗಲೇ ಅದರದ ಸಂಖ್ಯೆ ಕೌಂಟಿಂಗ್ ಶುರುವಾಗುತ್ತೆ. ಈ ವರ್ಷದ ಕಡೆಯ ಸಂಖ್ಯೆ ಬರ್ತಾ ಇದೆ, ಕಡೆಯ ಟೈಮ್ ಬರ್ತಾ ಇದೆ ಅಂಥೇಳಿ ಎಲ್ಲರೂ ಸಹಿತ ಎಲ್ಲ ಕಡೆಯೂ ಅದನ್ನು ನೋಡ್ತಾನೆ ಹೋಗ್ತೀವಿ ನಾವು. ಬಹುಶಃ ಅದಕ್ಕೆ ಕೊಡುವಂಥ ಹೊತ್ತು ಇದಕ್ಕೆ ನಾವು ಕೊಡೋದೇ ಇಲ್ಲ. ಯಾಕೆ ಈ ತರಹ ಮೂರ್ಖತನವೋ ನನಗೂ ಅರ್ಥವಾಗಲ್ಲ. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಈ ಒಂದು ಸನಾತನ ಧರ್ಮ ಅಥವಾ ವಿಶೇಷವಾಗಿರ್ತಕ್ಕಂಥ ಹಬ್ಬದ ಪ್ರಾರಂಭ, ಜೊತೆಗೆ ಈ ಒಂದು ಪ್ರಕೃತಿ ಆಚರಣೆ ಮಾಡುವಂತಹ, ಪ್ರಕೃತಿಯೊಂದಿಗೆ ಆಚರಿಸುವಂಥ ಹಬ್ಬ ಯುಗದ ಆದಿ ಯುಗಾದಿಯನ್ನು ನಾವು ಹೀಗೆಲ್ಲ ಆಲೋಚನೆ ಮಾಡ್ತಾ ನಾವೆಲ್ಲೋ ಒಂದು ಕಡೆ ಕಡೆಗಾಣಿಸ್ತೀವಿ. ಅದೇ ಜನವರಿ ಫಸ್ಟ್ ಬಂದರೆ ಏನು ಸಡಗರ, ಏನು ಕತೆ? ಅದು ಒಂದಷ್ಟು ಜನ ಮಾತ್ರ. ಅಂದರೆ ಅನ್ಯ ಧರ್ಮದವರು ಆಚರಣೆ ಮಾಡತಕ್ಕಂಥ ಹಬ್ಬಕ್ಕೆ ನಾವು ಕೈ ಜೋಡಿಸ್ತೀವಿ. ಎಂಥ ಮೂರ್ಖರಲ್ವ ನಾವು? ಅನ್ಯ ಧರ್ಮ ಆಚರಣೆ ಮಾಡುವಂಥ ನಮಗೆ ಹೊಸ ವರ್ಷ ಅಂತ ಅವರು ಸಡಗರ ಸಂಭ್ರಮ ಆಚರಣೆ ಮಾಡಿದ್ರೆ ನಾವು ಕೈ ಜೋಡಿಸ್ತೀವಿ. ಅದೇ ನಮ್ಮ ಯುಗಾದಿ ಹಬ್ಬ ಬಂದಾಗ ಹಬ್ಬದ ಸಡಗರ ಸಂಭ್ರಮದಲ್ಲಿ ಅವ್ರು ಬಂದು ಮಾವಿನ ಸೊಪ್ಪು ತೋರಣ ಕಟ್ತಾರ ಅಥವಾ ಬೇವು ಬೆಲ್ಲ ತಿಂತಾರ? ಅಷ್ಟೇ ಯಾಕೆ? ಹಬ್ಬದ ಸ್ವೀಟನ್ನು ನಾವು ಮಾಡ್ತೀವಿ, ಆ ಸ್ವೀಟನ್ನು ಅವರೇನಾದ್ರು ಮಾಡಿ ಅದನ್ನು ಹಂಚ್ತಾರ? ಸಾಧ್ಯವೇ ಇಲ್ಲ. ಅಂದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಾವೆಲ್ಲರನ್ನೂ ಬಾಚಿ ತಪ್ಪಿಕೊಳ್ತೀವಿ. ಎಲ್ಲರ ಹಬ್ಬ ಹರಿದಿನಗಳನ್ನು, ಎಲ್ಲ ಒಂದು ಅನುಷ್ಠಾನಗಳನ್ನು, ಯಾರೊಬ್ಬರು ಅದು ನಮಗೆ ಸಂಬಂಧ ಇದ್ದಿದ್ರು ಸಂಬಂಧ ಇದೆ ಅಂತ ನಾವು ಅಲ್ಲಿ ಮೂಗು ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮಡದಿಗೋ, ನಮ್ಮ ತಾಯಿಗೋ ಒಂದಿಷ್ಟು ಹೂವನೋ, ಅಕ್ಕ ತಂಗಿಯರಿಗೋ ಹೂವನೋ ವಸ್ತ್ರವನ್ನು ಕೊಡಿಸೋದು ಬಿಟ್ಟು ಎಲ್ಲರ ಮನೆಗೂ ವಸ್ತ್ರ ಹೂವು ಅಲಂಕಾರ ಮಾಡೋದಕ್ಕೆ ಮುನ್ನಡೆಯುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಪರಿಸ್ಥಿತಿಗಳಾಗಿದೆ. ಯುಗಾದಿಯ ಸಡಗರ ಸಂಭ್ರಮ ಎಷ್ಟು ಅದ್ಭುತವಾಗಿ ಆಚರಣೆ ಮಾಡಬೇಕು ನಾವು. ವರ್ಷದ ಪ್ರಾರಂಭ ಇದು. ಬರೀ ನಾವಷ್ಟೇ ಅಲ್ಲ, ನೋಡಿ ಜನವರಿ ಅಂತ ಬಂದಾಗ ಆಚರಣೆ ಮಾಡ್ತಕ್ಕಂಥದ್ದು ಹೇಗೆ? ಮಧ್ಯರಾತ್ರಿ ಎದ್ದು ಕುಡಿದು ತಿಂದು ರೋಡಲ್ಲಿ ಬಿದ್ದು ಮೈ ಮೇಲೆ ಬಟ್ಟೆ ಇಲ್ದಿರ ಒದ್ದಾಡುವಂಥದ್ದು. ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಯಾವುದು ವಯಸ್ಸಿನ ತಾರತಮ್ಯ ಇಲ್ಲ. ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಂದರು ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಅಯ್ಯೋ ನನ್ನ ಮಗಳು ಬೆಳಗ್ಗೆ ಹೋದ್ಲು, ಮಧ್ಯರಾತ್ರಿ 12 ಆಯಿತು, 1 ಆಯಿತು, ಇನ್ನೂ ಮನೆಗೆ ಬರಲಿಲ್ಲ ಅಂತ. ಮಗ ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಗ ಒಂದು ಸಂಸ್ಕಾರವಂತ ಮಗನಾಗಬೇಕಿತ್ತು, ಒಳ್ಳೆ ಹೆಸರು ತರಬೇಕಿತ್ತು, ಆದರೆ ಕುಡಿದು ಯಾವುದೋ ಮೋರಿನಲ್ಲೋ ಅಲ್ಲೋ ಇಲ್ಲೋ ಬಿದ್ದು ಒದ್ದಾಡ್ತಿದ್ದಾನಲ್ಲ ಅಂತಕ್ಕಂಥ ಮನಸ್ಥಿತಿಗೆ ನೋವು ಕಣ್ಣೀರು ಹಾಕ್ತಿರ್ತಾರೆ ತಂದೆ ತಾಯಿ. ಇದು ಒಂದಷ್ಟು ಕಡೆ. ಇನ್ನಷ್ಟು ಕಡೆ ನೋಡಬೇಕು, ತಂದೆ ತಾಯಿನೂ ಮಕ್ಕಳೊಂದಿಗೆ ಸೇರ್ಕೊಂಡು ಬಿಟ್ಟಿರ್ತಾರೆ. ತಾಯಿ ಮೊಣಕಾಲ ಮೇಲೆ ಬಟ್ಟೆ ಹಾಕ್ಕೊಂಡ್ರೆ ಮಗಳು ತೊಡೆ ಮೇಲೆ ಬಟ್ಟೆ ಹಾಕೋತಾಳೆ. ಇದೂ ನಮ್ಮಲ್ಲಿ ನಡೀತಾ ಇದೆ.
ಆದರೆ ಪ್ರಕೃತಿಯೊಂದಿಗೆ ಆಚರಿಸುವಂಥ ಹಬ್ಬ. ಈ ಸುಂದರವಾದಂತಹ ಪರಿಸರ, ಶುದ್ಧ ಪ್ರಕೃತಿ, ನಮ್ಮ ಉಸಿರಾಟಕ್ಕೆ ಬೇಕಾಗಿರುವ ಗಾಳಿ, ನಮ್ಮ ಆಹಾರಕ್ಕೆ ಬೇಕಾಗಿರುವ ಪದಾರ್ಥ, ಜಲ, ಎಲ್ಲವನ್ನು ಸಹಿತ ಈ ಒಂದು ಯುಗಾದಿ ಆದಿ ಯುಗಾದಿ ಅಂದರೆ ಪ್ರಾರಂಭಿಸುವಂತಹ ಕಾಲ. ನೋಡಿ, ಯುಗಾದಿ ಬರ್ತಿದೆ, ಆಲ್ರೆಡಿ ಎಲ್ಲ ಕಡೆಯೂ ಮಳೆ ಪ್ರಾರಂಭ ಆಗಿದೆ, ಹಸಿರು ಚಿಗುರು ಹೊಡಿತಾ ಇದೆ, ಎಲೆಗಳೆಲ್ಲ ಒಣಗಿ ಉದುರ್ತಾ ಇದೆ. ಹಾಗೆ ಸಡಗರ ಪ್ರತಿಯೊಂದು ಕಡೆ ಮನೆ ಮಾಡಿದೆ. ಈಗ ಬರುವಂತಹ ಪದಾರ್ಥಗಳು, ಹೊಸದಾಗಿ ಬರುವ ಬೆಳೆ ಮಾವಿನಕಾಯಿ ಇರಬಹುದು, ಮೊನ್ನೆ ಅಷ್ಟೇ ಕಬ್ಬಲ್ಲಿ ಮಾಡಿರ್ತಕ್ಕಂಥ ಬೆಲ್ಲ ಇರಬಹುದು, ಜೊತೆಗೆ ಆ ಬೇವಿನ ಚಿಗುರು. ಒಂದು ಬೇವು ಮನೆ ಹತ್ರ ಇದ್ದರೆ ಒಬ್ಬ ವೈದ್ಯರಿದ್ದಂಗೆ ಅಂತ ಹೇಳ್ತಾರೆ. ಅಂತಹ ಬೇವು ಚಿಗುರನ್ನು ಹಾಕಿ ಅದರಿಂದ ಹೂ ಬರುವಂಥ ಕಾಲ, ಆ ಬೇವಿನ ಹೂವು ಮತ್ತು ಬೆಲ್ಲವನ್ನು ಸೇರಿಸಿ ನಾಳೆ ಸವಿಯುವಂಥ ಕಾಲ, ಅದು ಯುಗಾದಿಯ ಆ ಪರ್ವಕಾಲ. ಅದಕ್ಕಾಗಿ ನಾವು ಆಲೋಚನೆ ಮಾಡಬೇಕು, ಯಾವಾಗ ಏನು ಹೇಗೆ ನಾವು ಮಾಡಬೇಕು. ನಮ್ಮ ಸಡಗರ ಸಂಭ್ರಮ, ನಾಳೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಲಕ್ಷಣವಾಗಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಾಳೆ ಪ್ರತಿಯೊಬ್ಬರು ಅವರವ್ರ ಮನೆಗಳಲ್ಲೇ ಊಟ ಮಾಡಬೇಕು, ಅದು ಶಾಸ್ತ್ರ. ಆ ವರ್ಷದ ಮೊದಲನೇ ದಿವಸ ನೀವೇನಾದರೂ ಇನ್ನೊಬ್ಬರ ಮನೆ ಊಟಕ್ಕೆ ಹೋದರೆ ವರ್ಷದುದ್ದಕ್ಕೂ ಅಲ್ಲೇ ನೀವು ಓಡಾಡ್ತಾ ಇರಬೇಕು, ಹೊರಗಡೆನೆ ತಿನ್ನಬೇಕು ನೀವು. ಇದು ಹಿಂದಿನವ್ರು ಮಾಡಿಟ್ಟಿರ್ತಕ್ಕಂಥ ಪದ್ಧತಿ, ಇದು ಅದು ಸತ್ಯ, ನಡೆಯುತ್ತೆ ನಿಜ. ಅದಕ್ಕೆ ಎಂಥ ಕಡು ಬಡವರಿರಲಿ, ಮನೆಯಲ್ಲಿ ಗಂಜಿ ಮಾಡಿರಲಿ, ಆ ಗಂಜಿನ ಹಂಚ್ಕೊಂಡು ತಿನ್ನಬೇಕು ನಾಳೆ ಮನೆಯಲ್ಲಿ. ಮನೆ ಬಿಟ್ಟು ಇನ್ನೊಬ್ಬರ ಮನೆ ಊಟಕ್ಕೆ ಹೋಗಬಾರ್ದು ನಾಳೆ. ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡಿ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವೇಂದ್ರಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಫಾಲ್ಗುಣ ಮಾಸವೂ ಹೌದು, ಮಂಗಳವಾರವೂ ಹೌದು, ವರ್ಷದ ಕೊನೆಯ ದಿವಸವೂ ಹೌದು, ಬಹಳ ವಿಶೇಷವಾಗಿ ಅಮಾವಾಸ್ಯೆಯೂ ಹೌದು. ದೇವಿಯ ಸಂಪೂರ್ಣ ಕೃಪಾಶೀರ್ವಾದ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೇ ಪ್ರಚೋದಯಾತು. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಆ ಒಂದು ತ್ರಿಶಕ್ತಿ ದೇವಿಯನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು 50 ದಿವಸ ಬಹಳ ವಿಶೇಷವಾಗಿ ಅಮಾವಾಸ್ಯೆ, ಪ್ರತಿಯೊಬ್ಬರೂ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಜೋಪಾನವಾಗಿ ಶ್ರದ್ಧಾಭಕ್ತಿಯಿಂದ 50 ದಿವಸ ದೇವಿಯನ್ನು ಬಹಳ ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದಯವಿಟ್ಟು ಕೂಡ ಯಾಕೆ ಗುರುಗಳು ಎತ್ತಿದ ತಕ್ಷಣವೇ ಇಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಅನ್ಯಥಾ ಭಾವಿಸ್ಬೇಡಿ. ಯಾಕೆ ಅಂದರೆ ವರ್ಷದ ಕಡೆಯ ದಿನ ಮಂಗಳವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು, ನಾಳೆ ಬೆಳಗ್ಗೆ ಅಂದರೆ ಯುಗಾದಿ. ಆ ಒಂದು ಯುಗದ ಆದಿ ಯುಗಾದಿಯನ್ನು ನಾವೆಲ್ಲರೂ ಕೂಡ ಕ್ಷೇಮವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಯುಗಾದಿಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನೋಡಿ, ಪ್ರತ್ಯೇಕವಾಗಿ ಇಂತಹ ರಾಶಿಗಳಿಗೆ ಮಾತ್ರ ಇವತ್ತಿನ ದಿವಸ ಒಳ್ಳೆಯದು, ಇಂತಹ ರಾಶಿಗಳಿಗೆ ಮಾತ್ರ ಇವತ್ತಿನ ದಿವಸ ಕೆಟ್ಟದು ಎಂಬತಕ್ಕಂಥದ್ದು ಏನೂ ಇಲ್ಲ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆದಷ್ಟು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಯಾರೂ ಕೂಡ ಉದ್ಘಟತನದಿಂದ ನನಗೆಲ್ಲವೂ ಕೂಡ ಬರುತ್ತೆ ಎಂಬತಕ್ಕಂಥ ಮನೋಭಾವದಿಂದ ಓವರ್ ಕಾನ್ಫಿಡೆನ್ಸನ್ನು ಇಟ್ಕೊಳ್ತಕ್ಕಂಥದ್ದು, ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು, ತಲೆಬೀಸಿ ನಡೀತಕ್ಕಂಥದ್ದು ಯಾರೂ ಕೂಡ ಇವತ್ತಿನ ದಿವಸ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಬೆಟ್ಟದಷ್ಟು ಕಷ್ಟ ಬರಲಿ, ಸಂಕಷ್ಟಗಳು ಬರಲಿ, ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಿಮಗೇನೋ ತೊಂದರೆ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಮನಸ್ಸಿಗೆ ಭಾಸವಾಗ್ತಾ ಇದೆ, ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಬಂದಿದೆ ಅಂದಾದ್ರೂ ಕೂಡ ಆದಷ್ಟು ಮೌನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ನಿಮ್ಮ ಪರಿಸರವೂ ಕೂಡ, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎನ್ವಿರಾನ್ಮೆಂಟು ಕೂಡ ಅದೇ ರೀತಿ ಸ್ವಲ್ಪ ವಿಕೋಪದಿಂದ ಇರತಕ್ಕಂಥದ್ದೇ, ಆ ಒಂದು ಜಗಳ ಜಂಜಾಟಗಳ ಮಧ್ಯನೇ ಕೂಡ ಇರತಕ್ಕಂಥದ್ದೇ, ನಿಮ್ಮ ಮನಸ್ಸನ್ನು ಕೂಡ ಎಲ್ಲೋ ಒಂದು ಕಡೆ ಬದಲಾಯಿಸ್ತಕ್ಕಂಥದ್ದೇ, ಆ ವಾತಾವರಣವು ಕೂಡ ಅಷ್ಟೇ ವಿಕೋಪದಿಂದ ಕೂಡಿರತಕ್ಕಂಥದ್ದೇ ಈ ಬಾರಿ ಅಮಾವಾಸ್ಯೆ.
ತಮ್ಮನ್ನ ತಮಗೆ ಅರಿವಿಲ್ದರೇ ನಿಮ್ಮನ್ನ ಉಚ್ಚೇಪಿಸ್ತಕ್ಕಂಥ ಕೆಲಸಗಳು ಇವತ್ತಿನ ದಿವಸ ಆಗ್ತಕ್ಕಂಥದ್ದೇ, ಅದು ಸಹಜನೇ. ಯಾರನ್ನು ಕೂಡ ಇವತ್ತಿನ ದಿವಸ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಏನೇ ಆಗಲಿ, ಎಂಥದ್ದೇ ಕಷ್ಟಗಳು ಬರಲಿ, ಎಂತಹೇ ವಿಷಮ ಪರಿಸ್ಥಿತಿಗಳು ಎದುರಾಗಿದ್ರು ಕೂಡ, ಸನ್ನಿಗ್ಧ ಪರಿಸ್ಥಿತಿಗಳು ಎದುರಾದ್ರೂ ಕೂಡ ಆದಷ್ಟು ಮೌನದಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ರೂ ಮಾಡಬೇಡಿ, ಇಲ್ಲ ಅಂದರೂ ಮಾಡಬೇಡಿ. ಮೌನದಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಗು ಬರಲಿಲ್ಲ ಅಂದ್ರೂ ಕೂಡ ಆದಷ್ಟು ನಗ್ನಗ್ತಾ ಇರತಕ್ಕಂಥದ್ದೇ ಬಹಳ ಉತ್ತಮ. ನಗ್ನಗ್ತಾ ಇರಿ ಅಂಥೇಳಿ ಸಿಕ್ಕಾಪಟ್ಟೆ ನಗ್ನಗ್ತಾ ಇರತಕ್ಕಂಥದ್ದು ಬೇಡ. ಯಾಕೆಂದರೆ ನಮ್ಮಲ್ಲಿ ಒಂದು ಆಡು ಮಾತಿದೆ, ಜಾಸ್ತಿ ನಗಬೇಡಪ್ಪ ರಾತ್ರಿ ಅಳ್ತಾ ಮಲ್ಕೊಂತೀಯ ಅಂಥೇಳಿ. ಎಷ್ಟು ಬೇಕೋ ಅಷ್ಟು ನಗಬೇಕು, ಎಷ್ಟು ಬೇಕೋ ಅಷ್ಟು ಮೌನವಾಗಿರಬೇಕು. ಕುಟುಂಬದಲ್ಲೂ ಕೂಡ ಆದಷ್ಟು ಇವತ್ತಿನ ದಿವಸ ಎಲ್ಲರೂ ಕೂಡ ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಸಹಜವೇ. ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರ ಜೊತೆನೂ ಕೂಡ ಎಂತಹ ಕಿರಿಕಿರಿಗಳಾದರೂ ಕೂಡ ಬರೋ ಇವತ್ತಿನ ದಿವಸ ಪ್ರಾರಂಭದ ಹಂತದ ಎದ್ದಾಗಲಿಂದನೂ ಕೂಡ ಅವಶ್ಯಕತೆಯೇ ಇರೋದಿಲ್ಲ. ನಾವು ಎದ್ದಿದ್ದು ಒಂದು ಸೆಕೆಂಡ್ ಲೇಟ್ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರು ಬೈತಾರೆ. ಅವರ ಮನಸ್ಥಿತಿ ಇವತ್ತಿನ ದಿವಸ ಎಲ್ಲರ ಮನಸ್ಥಿತಿಯೂ ಕೂಡ ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥದ್ದೇ, ವಿಕೋಪದಲ್ಲಿರ್ತಕ್ಕಂಥದ್ದೇ. ಯಾರನ್ನೂ ಕೂಡ ಸಮಾಧಾನದ ರೀತಿಯಲ್ಲಿ ಏನೊಂದು ವಿಚಾರವನ್ನು ಕೂಡ ತಲುಪಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಇನ್ನೊಂದು ರೀತಿ ತಲುಪಿಸ್ಲಿಕ್ಕೆ ಬರ್ತಾರೆ, ಅದನ್ನು ನಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಇದನ್ನು ನಾನು ನಿಮಗೆಲ್ಲರಿಗೂ ಕೂಡ ಈಗಲೇ ಹೇಳ್ತಾ ಇದ್ದೀನಿ, ಅದನ್ನು ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ಅಮಾವಾಸ್ಯ ಅಂತ ಮಾತ್ರಕ್ಕೆ ಬರೀ ಕೆಟ್ಟದಾಗತ್ತೆ ಅಂತ ಎಂಬತಕ್ಕಂಥದ್ದಲ್ಲ, ಇದರಲ್ಲಿ ಒಳ್ಳೆಯದು ಕೂಡ ಉಂಟು. ಯಾವುದು ಒಳ್ಳೆಯದು? ತಾಯಿಯ ಪ್ರಾರ್ಥನೆ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಆರಾಧ್ಯ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇವತ್ತಿನ ದಿವಸ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ನಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ ಅಂತಲೇ ಹೇಳ್ಬೋದು. ಇಂತಹ ಅಮಾವಾಸ್ಯೆಗಳಲ್ಲಿ ನಾವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಸ್ತಾನೆ ಇರ್ತೀವಿ, ನಿರಂತರವಾಗಿ ನಡೆಸ್ತೀವಿ. ಆದಷ್ಟು ಇವತ್ತಿನ ದಿವಸ ನಮ್ಮ ಬೇರೆ ರೀತಿಯಲ್ಲಿರ್ತಕ್ಕಂಥ ಕಾರ್ಯವೈಖರಿಗಳೆಲ್ಲವನ್ನೂ ಕೂಡ ಬಿಟ್ಟು ಆಧ್ಯಾತ್ಮಿಕವಾಗಿ ದೇವರ ಪೂಜೆ ಪುನಸ್ಕಾರಗಳು ಮೌನದಿಂದ ಇರಲಿಕ್ಕೆ ನಮ್ಮ ಕೈಯಲ್ಲಿ ಏನೆಲ್ಲ ಮಾಡಬೇಕಾಗುತ್ತೋ ನಾನು ಅದರ ಕೆಲಸ ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಯಾಕೆಂದರೆ ಅಮಾವಾಸ್ಯ ಸಮಯದಲ್ಲಿ ವಾದ ವಿವಾದಗಳು ಜಗಳ ಕದನಗಳು ಸಹಜವೇ. ಮಾರ್ಗ ಮಧ್ಯದಲ್ಲೂ ಕೂಡ ತಾವು ಎಷ್ಟು ಇವತ್ತಿನ ದಿವಸ ಕೇರ್ಫುಲ್ಲಾಗಿ ಓಡಾಡ್ತಿರೋ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಎಡುವುದಾದರೂ ಉಂಟೆ, ಎಡವೇ ಎಡುವುತ್ತೀರಿ. ಇವತ್ತಿನ ದಿವಸ ಮಾರ್ಗ ಮಧ್ಯದಲ್ಲಿ ಬರ್ತಾನೂ ಕೂಡ ಸಾಕಷ್ಟು ಕಡೆ ನಾನು ನೋಡ್ತಾ ಬಂದಿದ್ದೆ. ಟೂ ವೀಲರ್ ಅಡೆತಡೆಗಳು ನಡೀತಾ ಇದ್ವು, ಇಲ್ಲಾಂದರೆ ನಡಿಬೇಕಾದ್ರೆ ಕಣ್ಣಾರೆ ನೋಡಿದ್ದೀನಿ. ನಡಿಬೇಕಾದ್ರೆ ಸಾಧಾರಣವಾಗಿ ನಡಿಬೇಕಾದ್ರೆ ಒಬ್ಬ ಮನುಷ್ಯ ಹಾಗೆ ಎಡುವುತಕ್ಕಂಥದ್ದನ್ನು ನೋಡಿದ್ದೀನಿ. ಇದೆಲ್ಲವೂ ಕೂಡ ಅಮಾವಾಸ್ಯೆಯಿಂದ ಆಗ್ತಾ ಇದೆ ಎಂಬತಕ್ಕಂಥದ್ದು ಅನ್ನೋದು ಮಾತ್ರ ನಾನು ಹೇಳ್ತಾ ಇಲ್ಲ. ಗ್ರಹಗತಿಗಳು ಕೆಟ್ಟಾಗ ಸಮಯ ಕೆಟ್ಟಾಗಲೂ ಕೂಡ ಆಗುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಅಮಾವಾಸ್ಯೆ ಅಂತಲೇ ಹೇಳೋದಕ್ಕಿಂತ ನಿಮ್ಮ ಸಮಯನೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದೆಲ್ಲ ಜೋಪಾನ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆದಷ್ಟು ಇವತ್ತಿನ ದಿವಸ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಗನಾಗುತ್ತಾ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ದಿನನಿತ್ಯದ ನಿತ್ಯಾನ ಕರ್ಮಾನುಷ್ಠಾನಗಳೆಲ್ಲವನ್ನೂ ಕೂಡ ಮುಗಿಸಿದ್ದಾದ ನಂತರ ಮನೆಯಿಂದ ಆಚೆ ಕಡೆ ಬರಬೇಕಾದ್ರೆ ತಂದೆಯ ತಾಯಿಯ ಪಾದರವಿಂದಳಿಗೆ ನಮಸ್ಕರಿಸಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಅವರ ಅನುಗ್ರಹ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ. ತಂದೆಯ ತಾಯಿಯ ಅನುಗ್ರಹ ನಮಗಿದ್ರೆ ಜಗತ್ತ ಪಿತರಂ ಮುಂದೆ ಪಾರ್ವತಿ ಪರಮೇಶ್ವರವು ಪಾರ್ವತಿ ಪರಮೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ನಮಗಿರುತ್ತೆ. ಭಗವಂತನ ಅನುಗ್ರಹವಿದ್ದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಇವತ್ತಿನ ದಿವಸ ಅಂತಹ ಅನುಗ್ರಹ ನಮಗೆ ಬೇಕಾದರೆ ನಾವೇನು ಮಾಡ್ತೀವಿ, ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ, ಪರಶಿವನನ್ನು ಒಲಿಸ್ಕೊಳ್ಳಿಕ್ಕೆ ನಾವು ಏನೆಲ್ಲ ಮಾಡ್ತೀವಿ, ಪಾರ್ವತಿ ದೇವಿ ಅನುಗ್ರಹವನ್ನು ಪಡೀಲಿಕ್ಕೆ ನಾವು ಏನೆಲ್ಲವನ್ನು ಮಾಡ್ತೀವಿ, ಆದರೆ ನಾವೆಲ್ಲವನ್ನು ಮಾಡ್ತೀವಿ ತಂದೆ ತಾಯಿಯನ್ನು ನೋಡ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಕಿಂಚಿತ್ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ, ಅಲ್ಲಿ ಎಡುತ್ತೀವಿ ನಾವು. ಭಗವಂತನ ಅನುಗ್ರಹ ಬೇಕಂದರೆ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಾವೆಲ್ಲರೂ ಕೂಡ ಕಲ್ಪಿಸ್ತಾ ಇದ್ದರೆ ಆ ಕಾಲಕ್ಕೆ ಸಕಾಲಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೃಪಾಶೀರ್ವಾದಗಳು ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯಗಳು ಕೂಡ ನಮಗೆಲ್ಲವೂ ಕೂಡ ಈಸಿಯಾಗಿ ಒದಗಿ ಬರುತ್ತೆ. ತಂದೆ ತಾಯಿ ಅನುಗ್ರಹ ಬಹಳ ಮುಖ್ಯ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆಯಿತು, ಅಮಾವಾಸ್ಯೆಯಲ್ಲವೂ ಕೂಡ ಒಂದು ರೀತಿ ಆಯಿತು. ಇನ್ನು ನಿಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿರ್ತಕ್ಕಂಥ ವಿಚಾರ, ಪ್ರತಿಯೊಬ್ಬರಿಗೂ ಕೂಡ ನಾಳೆ ಬಹಳ ಸಂಭ್ರಮದಿಂದ ಇರಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ, ಯುಗದ ಆದಿ ಯುಗಾದಿ. ಅಂತಹ ಯುಗಾದಿಯ ವಿಚಾರವಾಗಲೂ ಕೂಡ ಒಂದೆರಡು ಮಾತುಗಳನ್ನು ಆಡಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲೂ ಕೂಡ ಆಸೆ ಇದೆ. ಆದರೆ ಸಮಯದ ಅಭಾವವೂ ಕೂಡ ಇದೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಎಲ್ಲರ ಜೊತೆಗೂ ಕೂಡ ಮಾತಾಡ್ತೇನೆ. ಕಾಯ್ತಾ ಇರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಯುಗಾದಿ ಅಮಾವಾಸ್ಯೆ ಈ ಶುಭ ದಿನದಂದು ವಿಶೇಷವಾಗಿ ತಾಯಿ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಹೇಳ್ತಿದ್ದೆ. ಹೌದು, ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಅಮಾವಾಸ್ಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಅಮಾವಾಸ್ಯೆ, ಹೌದು ಅಮಾವಾಸ್ಯೆ ಬಂದಿದೆ, ಈಗ ನಡೀತಾ ಇದೆ. ಆದರೂ ಪಾಡಿಗೆ ಅದು ನಡೀತಾನೆ ಇರುತ್ತೆ. ನಾವೆಲ್ಲರೂ ಕೂಡ ಹುಷಾರಾಗಿರಬೇಕು. ಹೌದು, ಹುಷಾರಾಗಿರ್ತೀವಿ.
ಇನ್ನು ನಾಳೆ ಯುಗಾದಿ, ಯುಗದ ಆದಿ ಯುಗಾದಿ. ಗುರುಗಳು ಪ್ರಾರಂಭದ ಹಂತದಲ್ಲೇ ಬಹಳ ಗರಮ್ಮಾಗಿ ಹೇಳ್ತಾ ಇದ್ರು. ನನ್ನೆಲ್ಲ ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ತಂದೆಯವರು ಹೇಳಿದ್ದಾರೆ, ನಿಮ್ಮ ಮನೆಯಲ್ಲೂ ಕೂಡ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಕಿವಿಗೆ ತುಂಬ್ತಾ ಇರ್ತಾರೆ, ಗುರುಗಳು ಹೇಳಿದ್ದಾರೆ ನಾಳೆ ದಿವಸ ಹಿಂಗಿರ್ಬೇಕು ನೀವು ಅಂಥೇಳಿ ಈ ಒಂದು ವಿಚಾರವನ್ನು ಹೇಳ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಕೂಡ ಭಾಸವಾಯಿತು. ಯುವಕರು ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ ಅಂದರೆ, ನೋಡಿ ಯುವಕರು ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಮಾತನ್ನೇ ಹೇಳಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ನಾನು ಪ್ರತ್ಯೇಕವಾಗಿ ನಾನೊಬ್ಬ ಸಪ್ರೇಟ್ ಆಗಲಿಕ್ಕೆ ಏನೂ ಆಗೋದಿಲ್ಲ. ನಾಳೆ ದಿವಸ ನಾವು ಸ್ನೇಹಿತರು ಫ್ರೆಂಡ್ಸು ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಈ ಒಂದು ಹೊಸ ವರ್ಷ, ಈ ಡಿಸೆಂಬರ್ ಕಳೆದಾದ ಮೇಲೆ ಜನವರಿ 1ನೇ ತಾರೀಕು ಹೊಸ ವರ್ಷ ರಾತ್ರಿ 12 ಗಂಟೆವರೆಗೂ ಕೂಡ ಕಾದು 12 ಗಂಟೆ ಆಗಿ ಮಧ್ಯರಾತ್ರಿ 4 ಗಂಟೆ 5 ಗಂಟೆವರೆಗೂ ಎದ್ದು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ತಂದೆ ತಾಯಿ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಕುಡಿಯೋಕೆ ಒಂದು ಲೋಟ ನೀರು ತೊಗೊಂಬಂದು ಕೊಡು ಅಂತ ಕೇಳಿದಾಗ ನಾವು ತೊಗೊಂಬಂದು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲರೂ ನಾವು ಜೊತೆಯಲ್ಲಿ ಸೇರಿಬಿಟ್ವಿ ಅಂದರೆ ನಾವೇ ಹೋಗ್ತೀವಿ, ಎದ್ದೋಗ್ತೀವಿ, ಕೇಕು, ಜ್ಯೂಸು, ಹಾಳು ಮುಳು ಎಲ್ಲವನ್ನೂ ಕೂಡ ನಮ್ಮ ಹತ್ರ ದುಡ್ಡು ಇರುತ್ತೋ ಬಿಡುತ್ತೋ ಆ ಕ್ಷಣ ಮೈ ಬಗ್ಸಿ ದುಡ್ಡು ಹುಡುಕಾದರೂ ಎತ್ತಾಕೊಂಬರ್ತೀವಿ. ನಾವು ಕೇಕನ್ನು ಕೂಡ ಕಟ್ ಮಾಡ್ತೀವಿ, 12 ಗಂಟೆ ರಾತ್ರಿ ಸಂಭ್ರಮವನ್ನು ಕೂಡ ಮಾಡ್ತೀವಿ, ಎಲ್ಲವನ್ನೂ ಕೂಡ ಮಾಡ್ತೀವಿ. ಯಾವಾಗ? January 1st ನ್ಯೂ ಇಯರ್ಗೆ. ಆದರೆ ಯುಗದ ಆದಿ ಯುಗಾದಿ ಎಂಬತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಹಬ್ಬ ಹರಿದಿನ ಬಂದರೆ ಹಿಂದಿನ ದಿವಸ ನಾವೆಲ್ಲರೂ ಕೂಡ ಸೋಂಬೇರಿಗಳಾಗ್ಬಿಡ್ತೀವಿ. 8 ಆಗ್ತಾ ಇದ್ದಂಗೆ ನಿಧಾನಕ್ಕೆ ತಗೋ ಮೊಬೈಲ್ ತಗೋ, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ನೋಡು ಮಾತಾಡು, ಇಲ್ಲಾಂದರೆ ಗೇಮ್ ಮಾಡು, ಸೈಲೆಂಟಾಗಿ ಮಲ್ಕೊಂಬಿಡು, ಏನು ಮಾಡೋದಿಲ್ಲ. ರಾತ್ರಿ ಬೇಗ ಮಲಗಿದ್ರು ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀವಿ. ಅದೇ ಯಾಕೆ ನಾವು ನ್ಯೂ ಇಯರ್ ದಿವಸ 12 ಗಂಟೆವರೆಗೂ ಕೂಡ ಕಾದು ಕೇಕನ್ನು ತೊಗೊಂಡು ಬಂದು ಹಾಳು ಮೂಳು ಚೇಷ್ಟೆಗಳನ್ನು ಮಾಡಿ ಅಲ್ಲೆಲ್ಲೋ ಒಂದು ಕಡೆ ತಗಲಾಕ್ಕೊಂಡು ಪೊಲೀಸ್ ಅವ್ರ ಕೈಯಲ್ಲಿ ಒದೆಗಳು ತಿನ್ಕೊಂಡು ನಾವೆಲ್ಲವನ್ನೂ ಮಾಡ್ತೀವಿ? ಅದೇ ಇಂದಿನ ದಿವಸ ರಾತ್ರಿ ಯುಗಾದಿಯ ದಿವಸ ನಾವೆಲ್ಲರೂ ಕೂಡ ಅಷ್ಟೇ ಒಂದು ಆಸಕ್ತಿಯುಕ್ತರಾಗಿ ಖುಷಿಯಿಂದ ಮಾರ್ಕೆಟಿಗೆ ಹೋಗಿ ಮಾವಿನ ಸೊಪ್ಪು ತೊಗೊಂಡು ಬಂದು ಮನೆಯ ಎಲ್ಲ ದ್ವಾರಗಳಿಗೂ ಕೂಡ ಮಾವಿನ ಸೊಪ್ಪನ್ನು ಕಟ್ಟಿ ಮನೆಯೆಲ್ಲವನ್ನೂ ಕೂಡ ಹೂವಿನಿಂದ ಸಿಂಗಾರವನ್ನು ಮಾಡಿ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಆ ಒಂದು ಹಬ್ಬದ ಆ ಒಂದು ಸುದಿನ ಆ ಒಂದು ಪ್ರತಿಯೊಂದನ್ನು ಕೂಡ ಬಹಳ ಸವಿಸ್ತಾರವಾಗಿ ಅರ್ಥವನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ನಾವು ಯಾಕೆಲ್ಲರೂ ಆಚರಣೆಯನ್ನು ಮಾಡ್ತಾ ಇಲ್ಲ? ನಾವಿದನ್ನೆಲ್ಲರೂ ಕೂಡ ಮರ್ತೋಗ್ತಾ ಇದ್ದೀವಿ. ನ್ಯೂ ಇಯರ್ ದಿವಸ ನಾವೇನು ಮಾಡ್ತೀವಿ? ಒಳ್ಳೊಳ್ಳೆ ಬಟ್ಟೆ, ಪ್ಯಾಂಟು, ಶರ್ಟು, ಶಾರ್ಟ್ಸು, ಬರ್ಮೋಡ, ಗಿರ್ಮೋಡ, ಒಳ್ಳೊಳ್ಳೆ ಶರ್ಟ್ಗಳೆಲ್ಲ ಹಾಕೊಂಡು ಹೋಗ್ಬಿಡ್ತೀವಿ, ಹರಿದೋಗಿರೋ ಪ್ಯಾಂಟನ್ನು ಕೂಡ ಹಾಕ್ಕೊಳ್ತೀವಿ. ಅದೇ ಯುಗದಾದಿ ಯುಗಾದಿ ಹಬ್ಬ ಬಂದರೆ ನಾವು ಒಂದು ಪಂಚ ಉಟ್ಕೋಬೇಕಂದ್ರೂ ಕೂಡ 1000 ಸತಿ ಯೋಚನೆ ಮಾಡ್ತಾ ಇರ್ತೀವಿ. ಯಾರು ಏನು ಅನ್ಕೊಂಬಿಡ್ತಾರೋ, ಪಂಚ ಉಟ್ಕೊಂಬಿಟ್ರೆ ಎಲ್ಲಿ ನನ್ನ ಸ್ಟೇಟಸ್ ಕಡಿಮೆ ಆಗೋಗುತ್ತೆ ಎಂಬತಕ್ಕಂಥ ವಿಚಾರವಾಗಿ. ಹೆಣ್ಣು ಮಕ್ಕಳು ವಿಚಾರಕ್ಕೆ ಬಂದ್ರೂ ಕೂಡ ಅಷ್ಟೇ, ನ್ಯೂ ಇಯರ್ January 1st 12 ಗಂಟೆ ರಾತ್ರಿ ಆದರೆ ಏನು ಅವರು ಆಟ ವೈಖರಿ, ಅವರು ಬಟ್ಟೆ ಆಗಲಿ, ಅವ್ರ ಆ ದಿನದ ವೈಖರಿಗಳಾಗಲಿ ಎಲ್ಲವೂ ಕೂಡ ಬದಲಾಗೋಗಿರುತ್ತೆ. ಯುಗಾದಿ ಹಬ್ಬ ಬಂದಿದ ತಕ್ಷಣ ಬೆಳಗ್ಗೆ ಆದರೂ ಇನ್ನೂ ಎದ್ದಿರತಕ್ಕಂಥದ್ದೇ ಲೇಟು, ಅದೇ ರೀತಿ ಆಚೆ ಬರ್ತಾ ಇರ್ತೀರಿ, ಓಡಾಡ್ತಾ ಇರ್ತೀರಿ. ಇದು ಯಾವುದನ್ನು ಕೂಡ ನೋಡಿ, ಅದೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕ, ನಾನು ಯಾವುದಕ್ಕೂ ಕೂಡ ಪ್ರಶ್ನೆ ಮಾಡೋದಿಲ್ಲ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದಿಷ್ಟೇ. ಹಿಂದುತ್ವದಲ್ಲಿರ್ತಕ್ಕಂಥ ಆ ಒಂದು ಸ್ವಾರಸ್ಯಕತೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಹಿಂದುತ್ವದ ಈ ಒಂದು ಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಕೂಡ ಅಷ್ಟೇ ಒಂದು ಆಸಕ್ತಿಯುಕ್ತರಾಗಿ ಆಚರಣೆಯನ್ನು ಮಾಡಬೇಕು. ನಮ್ಮ ಹಬ್ಬ ಅಂದರೆ ಅಷ್ಟೇ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಅದಕ್ಕಿಂತ ಜಾಸ್ತಿನೇ ಆಚರಣೆಯನ್ನು ಮಾಡಬೇಕು. ನಾವು ಹಿಂದುಗಳಾಗಿ ನಮ್ಮ ಹಬ್ಬವನ್ನು ನಾವೆಲ್ಲೋ ಒಂದು ಕಡೆ ಬಿಟ್ಕೊಡ್ತಾ ಇದ್ದೇವೆ. ಬೇರೆ ರೀತಿ ಇರತಕ್ಕಂಥ ಹಬ್ಬ ಹರಿದಿನಗಳನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗುರುಗಳವರು ಹೇಳಿದಾಗ ಅದೇ ರೀತಿ ಅವರು ಬಂದು ನಮ್ಮ ನಾವು ಹೇಗೆ ಈ ಥರ ಅಬ್ಬರವಾಗಿ ಆಚರಣೆಯನ್ನು ಮಾಡ್ತೇವೋ ಅದೇ ರೀತಿ ಅವರು ಕೂಡ ಕೋಸಂಬರಿ ಪಾಂಕ ಹಂಚ್ತಾರಪ್ಪ. ಎಲ್ಲ ಕಡೆ ಹಂಚೋದಿಲ್ಲ. ಯಾರನ್ನಾದರೂ ಕೂಡ ಬಂದುಬಿಟ್ಟು ಮಾವಿನ ತೋರಣ ಕಟ್ತೀವಿ, ನಾವು ಕೂಡ ನಿಮಗೆ ಸಹಾಯ ಮಾಡ್ತೀವಿ ಅಂತ ಬಂದು ಸಹಾಯ ಮಾಡ್ತಾರ? ಮಾಡೋದಿಲ್ಲ, ಯಾರು ಕೂಡ ಮಾಡೋದಿಲ್ಲ ಇಂಥ ಕೆಲಸ. ಅದೇ ಅಲ್ಲ ಪರಿಸ್ಥಿತಿ ಏನಾಗಿದೆ, ಮೂಲವಾಗಿರ್ತಕ್ಕಂಥ ಆ ಧರ್ಮೀಯರಿಗೆ ಅವರೊಳಗಿಲ್ಲ ಈ ಸಮಸ್ಯೆ. ಹೌದು. ಆದರೆ ಈ ಮಧ್ಯದಲ್ಲಿ ಕಲಬೆರಕೆ ಹೋಗಿ ಸೇರ್ಕೊಂಡ್ಬಿಡ್ತಾರಲ್ಲ. ಹೌದು. ಆ ಸೇರುವವರಿಗೆ ಏನಾಗಿದೆ, ದೇವರ ಪುಷ್ಪಗಳನ್ನು, ದೇವರ ಪ್ರಸಾದವನ್ನು ಕೈಯಲ್ಲಿ ಮುಟ್ಟಿದ್ರೆ ಅದು ಮಹಾಪಾಪ, ಮಹಾಘೋರ ಅಂತಕ್ಕಂಥದ್ದನ್ನು ಅವರು ಚೆನ್ನಾಗಿ ತಲೆಗೆ ತುಂಬಿಟ್ಟಿದ್ದಾರೆ. ಅದೇನಾಗಿದೆ, ದೇವರ ಪ್ರಸಾದವನ್ನು ಕಡ್ಡಿಯಲ್ಲಿ ಈ ಥರ ಎತ್ತೋದನ್ನು ನಾನು ನೋಡಿದ್ದೇನೆ, ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೆ. ಯಾರು ಮಕ್ಕಳು ಅಂದರೆ ಇವರ ಅಪ್ಪ ಅಮ್ಮನ ಹೆಸರು ಹೇಳಬೇಕು, ನಿಮ್ಮ ಅಜ್ಜಿ ತಾತ ಯಾರು ಅಂದರೆ ಇವರ ಅಜ್ಜಿ ತಾತನ ಹೆಸರು ಹೇಳಬೇಕು, ನಿಮ್ಮ ಅಜ್ಜಿ ತಾತ ಮನೇಲಿ ಹೇಗಿದ್ದರು, ನಿಮ್ಮ ಅಜ್ಜಿ ತಾತ ಹೇಗಿದ್ದರು, ಅಪ್ಪ ಅಮ್ಮ ಹೇಗಿದ್ದರು, ನೀವು ಹೇಗಿದ್ದಿರಿ, ಇದೆಲ್ಲ ನಿಮ್ಮ ವಂಶದಲ್ಲಿ ಇರ್ತಕ್ಕಂಥದ್ದೇ.
ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ದೇವಾಲಯಕ್ಕೆ ಇವತ್ತೊಂದು ದೇವಸ್ಥಾನಕ್ಕೆ ಯಾರೋ ಫ್ರೆಂಡ್ಸ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನಿಮ್ಮ ಅದೃಷ್ಟ ಅವತ್ತು ಚೆನ್ನಾಗಿತ್ತು, ಆ ದೇವಸ್ಥಾನಕ್ಕೆ ಹೋದ ತಕ್ಷಣ ದರ್ಶನ ಆಯಿತು, ಆ ದೇವಸ್ಥಾನದಲ್ಲಿ ಇರುವಾಗಲೇ ಒಂದು ಫೋನ್ ಬಂತು, ನಿಮಗೆ ಯಾವುದು ಸೈಟ್ ಅಲಾಟ್ಮೆಂಟ್ ಆಯಿತು, ನಿನ್ನ ಬ್ಯಾಂಕ್ ಲೋನ್ಗೆ ಹಾಕ್ಕೊಂಡಿದ್ದೆಲ್ಲ ಲೋನ್ ಅಪ್ರೂವಲ್ ಆಯಿತು, ಅಥವಾ ನಿಂದು ಯಾವುದೋ ಒಂದು ಕೆಲಸ ನಿಂತಿತ್ತಲ್ಲ, ನಿಮಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಬರಬೇಕಾಯ್ತಲ್ಲ, ಅದು ಬಂದಾಯಿತು ಆ ದೇವಸ್ಥಾನದಲ್ಲಿದ್ದಾಗ. ಅವತ್ತು ಕ್ಷರು ವಂಶ ಪಾರಂಪರಿಕವಾಗಿ ನಿಮ್ಮ ತಲತಲಾಂತರದಿಂದ ನಿಮ್ಮ ಅಜ್ಜಿ ತಾತ ಮುತ್ತಾತ ಅವರೆಲ್ಲರೂ ನಡೆಸ್ಕೊಂಬಂದಿರತಕ್ಕಂತಹ ಮನೆಯ ದೇವರನ್ನ ಎತ್ತಿ ಮೂಲೆಗಿಟ್ಬಿಡ್ತೀರಿ, ಸಡನ್ನಾಗಿ ಆ ದೇವ್ರ ಫೋಟೋ ಆ ದೇವ್ರ ವಿಗ್ರಹ ಅದನ್ನೇ ತಂದು ವೈಭವೀಕರಿಸ್ಬಿಡ್ತೀರಿ. ಹೌದು, ಇದನ್ನೇ ತಾನೇ ಮಾಡ್ತೀರಿ ಎಲ್ಲರೂ. ನೀವು ಅಲ್ಲಿ ಹೋಗಿ ನಿಲ್ಲದಕ್ಕೂ ಇದಕ್ಕೆ ಇನ್ನೊಂದು ಹೇಳ್ತಾರೆ, ಕಾಗೆ ಹಾರಿ ಬಂದು ಕೂತ್ಕೊಳ್ಳುವಾಗ ಆ ಕೊಂಬೆ ಒಣಗಿದ್ದು ಅದರ ತಳಗಿ ನೀನು ನಿಂತಿದ್ದು, ಕಾಗೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಕೊಂಬೆ ಮುರಿಲಿಕ್ಕೂ ಅದು ತಲೆ ಮೇಲೆ ಬೀಳೋದಕ್ಕೂ ಒಂದೇ ಆಯಿತು, ಅಲ್ಲಿ ಶನಿಪ್ರದೇಶ ಪ್ರಾರಂಭ ಆಯಿತು, ಅಲ್ಲಿಂದ ನಿನ್ನ ಗ್ರಹಗತಿ ಸರಿ ಇಲ್ಲ ಅಂತ ಹೇಳ್ಕೊಳ್ತ ಮೂರ್ಖರು ನಾವಾಗ ಹೋಗ್ತಾ ಇದ್ದೀವಿ. ಒಳ್ಳೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಇನ್ನೊಂದು ನೋವಾಗುತ್ತೆ ಇವರುಳೆ. ಈಗ ಸಾಧಾರಣವಾಗಿ ನಮ್ಮ ಹಿಂದುತ್ವದಲ್ಲಿರ್ತಕ್ಕಂಥ ಒಂದಷ್ಟು ಜನ ಯುವಕರು ಯುವತಿಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ವೈಯಕ್ತಿಕ ಗುರುಗಳೇ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವರ ಅಂದ ಚಂದ ಅವ್ರ ಫ್ಯಾಷನ್ ಏನಾದರೂ ಮಾಡ್ಕೊಳ್ಳಿ, ಆ ಕತ್ತಲ್ಲಿ ಒಂದು ಸರವನ್ನು ಹಾಕ್ತಾರೆ ಗುರುಗಳೇ. ನಮ್ಮ ಹಿಂದುತ್ವದಲ್ಲಿರೋರು ಫ್ಯಾಷನ್ಗೆ ಅಂದ್ಬಿಟ್ಟು ಹಾಕ್ಕೊಳ್ತಾರೆ, ಅದೇ ರೀತಿ ಅನ್ಯ ಧರ್ಮದಲ್ಲಿರೋರು ಹಾಕಲಿ ಒಂದು ಗಣೇಶಂದು ಒಂದು ಚೈನನ್ನು, ಗಣೇಶನ ಒಂದು ಡಾಲರ್ ಹಾಕ್ಕೊಂಡು ಚೈನ್ ಹಾಕ್ಕೊಳ್ಳಿ. ಹಾಕೋದಿಲ್ಲ, ಹಾಕೋದೇ ಇಲ್ಲ, ಹಾಕೋದೇ ಇಲ್ಲ, ಹಾಕೋದೇ ಇಲ್ಲ, ಹಾಕಲ್ಲ. ಅವರು ಅವರು ಒರಿಜಿನಾಲಿಟಿ ಇರ್ತಕ್ಕಂಥವ್ರು ಬೇಕಾದ್ರೆ ದೊಡ್ಡ ಗಣಪತಿ ಡಾಲರೇ ಹಾಕ್ಬಿಡ್ತಾರೆ. ಹೌದು, ಯಾಕೆ ಅಂದರೆ ಅವ್ರಿಗೆ ಗೊತ್ತು ಸಬ್ಕ ಮಾಲಿಕ ಯಾಕೆ, ಸೃಷ್ಟಿಯಲ್ಲಿ ಮಾಲೀಕ ಒಬ್ಬನೇ ಇದ್ದಾನೆ, ಭಗವಂತ ಒಬ್ಬನೇ ಇದ್ದಾನೆ. ಆದರೆ ಮಧ್ಯದಲ್ಲಿ ಹೋಗ್ತಾರಲ್ಲ 2 ಕೆಜಿ 5 ಕೆಜಿ ಅಕ್ಕಿಗೆ ಅಥವಾ ಒಂದಷ್ಟು ಏನೋ ಬಟ್ಟೆ ಬರೆಗೆ ಅಥವಾ ಇನ್ನೇನೋ ಒಂದಿಷ್ಟು. ನೋಡಿ, ಕಷ್ಟಕ್ಕೆ ಸಹಾಯ ಮಾಡೋರು ದೇವರು. ನಾನು ಹೇಳ್ತೇನೆ, ನನ್ನ ಕಷ್ಟಕ್ಕೆ ಸಹಾಯ ಮಾಡ್ತಕ್ಕಂಥವ್ರು ಯಾವ ಧರ್ಮ ಆದರೂ ಅವರು ನನ್ನ ದೇವರಾಗಿರ್ತಾರೆ ಆ ಕ್ಷಣ. ಆದರೆ ಪಾಯವನ್ನು ಜನ್ಮ ಕೊಟ್ಟವ್ರನ್ನ ಅಥವಾ ನಮ್ಮ ಹಿಂದಿನ ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದಷ್ಟು ಆಧ್ಯಾತ್ಮಿಕತೆ, ಆ ವಿಶೇಷವಾಗಿರ್ತಕ್ಕಂಥ ಧರ್ಮದ ತಳಹಾದಿಯನ್ನು ಅದನ್ನು ಮೆಟ್ಟಿ ನಿಂತು ಅದರ ಮೇಲೆ ಇನ್ನೊಂದು ನಾನು ನಂದು ಅಂತ ನಾನು ಒಪ್ಕೊಳ್ಳಿದ್ರೆ ಅದು ಮೂರ್ಖರಾಗಿಬಿಡ್ತೀವಿ. ಯಾವತ್ತೂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ. ಇರಲಿ, ನಾವು ಕಳೆದ ದಿನಗಳು, ಕಡೆಯ ವರ್ಷದ ಕಡೆಯ ದಿನ ಅಮಾವಾಸ್ಯೆ, ಇವತ್ತು ನಾವೆಲ್ಲ ಆ ವಿಚಾರ ನಮಗೆ ಬೇಡ. ಯಾಕೆಂದರೆ ಇಲ್ಲಿವರೆಗೂ ತಂದಿದ್ದೆ, ಇದು ನಾನು ತಪ್ಪು ಅಂದ್ಕೊಳ್ತೇನೆ. ಹೌದು, ಯಾಕೆಂದರೆ ನಾಳೆ ಹಬ್ಬದ ಸಡಗರ ಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ನಾಳೆ ತಪ್ಪದಿರ ನೀವು ಮಾಡಬೇಕಾದ್ದು. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಂದ್ರೆ ಫಸ್ಟು ನೀವು ಇದ್ರ ಕ್ರಮಶಿಕ್ಷಣವನ್ನು ಹೇಳ್ಕೊಡಿ. ಹೌದು, ಹೋಗಿ ಮಾವಿನ ಸೊಪ್ಪು ತೊಗೊಂಡ್ಬನ್ನಿ, ಬಾಗಿಲಿಗೆ ಮಾವಿನ ಸೊಪ್ಪು ಕಟ್ಟಿ, ಮನೇಲಿ ಹೆಣ್ಣುಮಕ್ಕಳಿದ್ರೆ ಬೇಗ ಎದ್ದೇಳಿ, ಮನೆಯೆಲ್ಲ ಸಾರಿಸಿ ಗುಡಿಸಿ ಶುದ್ಧಿ ಮಾಡಿ. ನಾಳೆ ಹೊಸ ವರ್ಷ, ಇವತ್ತು ಮನೆಯೊಳಗಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಕಸವನ್ನು ತೆಗೀರಿ. ಮನೇಲಿ ಅಲ್ಲಲ್ಲಿ ಜೇಡರ ಬಲೆ ಕಟ್ಟಿರ್ತಲ್ಲ ಅದೆಲ್ಲ ತೆಗೀರಿ. ಇವತ್ತೆಲ್ಲ ಕಿಟಕಿ ಓಪನ್ ಮಾಡಿ, ಸೊಳ್ಳೆ ಬರೋದಕ್ಕೋಸ್ಕರ ಮೆಶ್ ಹಾಕ್ಬಿಟ್ಟಿರ್ತೀರಿ, ಧೂಳು ಬಂದು ಕೂತ್ಕೊಂಡು ಅದನ್ನು ಆ ಕಡೆ ಗೋಡೆನೂ ಕಾಣಲ್ಲ, ಒಳಗೆ ಬೆಳಕು ಬರೋದಿಲ್ಲ. ಯಾವ ಮನೆಗೆ ಸೂರ್ಯನ ಕಿರಣ ಬೀಳೋದಿಲ್ವೋ, ಯಾವ ಮನೆಯ ಗಬ್ಬು ವಾಸನೆ ಹೊಡಿತಿರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ. ದರಿದ್ರ ಎಂಬತಕ್ಕಂಥದ್ದು, ಕೊಳಕತನ ಎಂಬತಕ್ಕಂಥದ್ದು ಜನ್ಮತಃ ಅಂಟ್ಕೊಂಬರೋದಲ್ಲ. ತಾಯಿ ಗರ್ಭದಿಂದ ಬಂದ ತಕ್ಷಣ ನಿಮ್ಮ ಮನೆ ಕೊಳಕತನ ಇರೋದಿಲ್ಲ, ತಾಯಿ ಗರ್ಭದಿಂದ ಬಂದ ತಕ್ಷಣ ನಿಮಗೆ ದರಿದ್ರ ಇರೋದಿಲ್ಲ, ತಾಯಿ ಗರ್ಭದಿಂದ ಬಂದ ತಕ್ಷಣ ನೀವು ಬಡವರಾಗಿರೋದಿಲ್ಲ. ನಿಮಗೆಲ್ಲ ಶ್ರೀಮಂತಿಕೆ ಇದೆ, ನಿಮ್ಮ ನಾಲೆಡ್ಜ್ ಇದೆ, ನಿಮಗೆ ಜ್ಞಾನ ಇದೆ, ದೇವರು ನಿಮಗೆ ವಿದ್ಯೆ ಕೊಟ್ಟಿದ್ದಾನೆ, ಆ ವಿದ್ಯೆಯಿಂದ 4 ಸಂಪಾದನೆ ಮಾಡಿ. ಹೌದು, ಅಲ್ಲಿ ನಿಮ್ಮ ಶ್ರೀಮಂತಿಕೆಯನ್ನು ನೀವು ಅಭಿವೃದ್ಧಿ ಪಡಿಸ್ಕೋಬೋದು. ಇವತ್ತು ನೀವು ಮಾಡಬೇಕಾದ್ದು, ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರಿಗೂ ಮನೆ ಮೂಲು ಮೂಲೆಗಳು ಶುದ್ಧಿ ಮಾಡಿ. ಜೇಡ್ರ ಬಲೆ ಮನೆ ಕಟ್ಟಿಸ್ಬೇಡಿ, ಮನೆ ಕಿಟಕಿಗಳಲ್ಲಿ ಹಾಕಿರ್ತಕ್ಕಂಥ ಮೆಷನ್ನು ಫಸ್ಟ್ ತೆಗೀರಿ, ಆ ಮೆಷಿನೆಲ್ಲ ಕ್ಲೀನ್ ಮಾಡಿ, ತಿರ್ಗಿ ಮೆಶ್ ಹಾಕ್ಕೊಳ್ಳಿ. ನಾನು ಬೇಡನಲ್ಲ, ತಿರುಗಿ ಸಾಯಂಕಾಲ ಸೊಳ್ಳೆ ಕಾಟ, ಬೆಳಗ್ಗೆ ಆನಂದ್ ಗುರುಜಿಯವ್ರು ಹೇಳಿದ್ರು ಸಾಯಂಕಾಲ ಸೊಳ್ಳೆಗಾಗಿ ನಾನು ಕಚ್ಚಿಸ್ಕೊಳ್ತಾ ಇದ್ದೀನಿ ಅಂತ, ಅದು ತಿರುಗಿ ಸಂಜೆ ನನಗೆ ಜ್ಞಾಪಿಸ್ಕೋಬೇಡಿ. ಮೆಶ್ ತೆಗಿಬೇಕು, ಕ್ಲೀನ್ ಮಾಡಬೇಕು, ಮೆಶ್ ಹಾಕ್ಬಿಡ್ಬೇಕು, ಸೊಳ್ಳೆ ಬರಬೇಡ ನೀನು ಆಚೆ ಇರು ಅಂತ. ಆದರೆ ಇವತ್ತು ಆ ಮೆಶನ್ನು ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಯೊಳಗೆ ಬೀಳುವಂಥ ಸೂರ್ಯನ ಕಿರಣವೋ, ಆ ತಂಪಾದ ಗಾಳಿಯೋ, ಅಥವಾ ಅಲ್ಲಿಂದ ಬರುವಂತಹ ಚಂದ್ರನ ಕಿರಣಗಳು, ಅದು ನಿಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ನಾಳೆ ಪ್ರತಿಯೊಬ್ಬರ ಮನೆ ಮಕ್ಕಳು, ತಂದೆ ತಾಯಿ ನೀವು ನೋಡಿ, ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಮಕ್ಕಳು ಮನೇಲಿ ಕೂತ್ಕೋಬೇಕು. ಮಕ್ಕಳೆಲ್ಲ ಮನೆಗಿರೋ ಯಜಮಾನರ ಸಮೇತ ನೀವು ನಂಬ್ತಿದ್ರು ಬಿಡ್ತಿದ್ರು, ನಮ್ಮ ತಂದೆ ವಯಸ್ಸಾದರೂ ಸಹಿತ ನಮ್ಮ ತಂದೆ ಈ ಆಚರಣೆ ಇಟ್ಕೊಂಡಿದ್ರು. ಹಬ್ಬದ ದಿವಸ ನನ್ನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು, ನಮ್ಮ ಮನೆ ಮಕ್ಕಳೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು, ನಮ್ಮ ತಾಯಿ ಆವಾಗ ಎಣ್ಣೆನ ಇಟ್ಟು ಹಣೆ ಕುಂಕುಮ ಇಟ್ಟು, ನನಗೆ ನಾ ಯೋಗ ಇಲ್ಲ. ತಂದೆ ತಾಯಿ ಜೊತೆಯಲ್ಲಿರುವಾಗ, ತಂದೆ ತಾಯಿ ಅವರ ಆಶೀರ್ವಾದ, ತಂದೆ ತಾಯಿ ಆಚರಣೆ ಮಾಡುವಂಥ ಹಬ್ಬದ ಸಡಗರ ಇದೆಯಲ್ಲ, ಇದರ ಮುಂದೆ ಬೇರೆ ಯಾವುದೂ ಅಲ್ಲ. ಅವರಿರುವವರೆಗೂ ಅವರ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಕಳ್ಕೊಂಡ ಮೇಲೆ ಒಂದೊಂದು ಕ್ಷಣನೂ ಸಹಿತ ಅನುಭವಿಸೋ ನೋವು, ಅದನ್ನು ಯಾರೊಂದು ಹೇಳ್ಕೊಳಕ್ಕಾಗೋದಿಲ್ಲ.
ತಂದೆ ತಾಯಿನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಹಣೆ ಕುಂಕುಮ ಇಡಿಸ್ಕೊಂಡು ಲಕ್ಷರೋಗ ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾವಿನ ಸೊಪ್ಪು ತೋರಣ ಕಟ್ಟಿ ಮನೆಗೆಲ್ಲ ಸಡಗರ ಸಂಭ್ರಮದಿಂದ ಮನೆಯಲ್ಲಿದ್ದು ನಾಳೆ ಎಲ್ಲೂ ಆಚೆ ಕಡೆ ಊಟಕ್ಕೆ ಹೋಗಬೇಡಿ. ತಂದೆ ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿ. ನಿಮ್ಮ ಮನೆಗೆ ದೇವ್ರು ಏನು ಶಕ್ತಿ ಕೊಟ್ಟರೆ ಅದು ಪಕ್ಕದ ಮೇಲೆ ತುಪ್ಪದ ಅಡುಗೆ ಮಾಡಿದ್ರು ಸಹಿತ ನಿಮ್ಮ ಮನೆಗಿರೋ ಗಂಜಿನೇ ಊಟ ಮಾಡ್ಬೇಕು. ನೀವು ಯುಗಾದಿ ಹಬ್ಬ ಅಂದರೆ ಯುಗದ ಆದಿ ಯುಗಾದಿ, ನಾಳೆ ದಿವಸ ನೀವು ಹೇಗಿರ್ತೀರಿ ನಾಳೆಯಿಂದ ವರ್ಷ ಪೂರ್ತಿ ಆಗಿರ್ತೀರಿ. ನೀವು ನಿಮ್ಮ ಹೃದಯ ಶ್ರೀಮಂತಿಗೆ ನಿಮ್ಮ ಹೃದಯ ತುಂಬ ನಿಮ್ಮ ತಂದೆ ತಾಯಿನೇ ತುಂಬಿಕೊಳ್ಳಿ. ನೋಡಿ ಹನುಮ ತನ್ನ ಹೃದಯದಲ್ಲಿ ಹೇಗೆ ಶ್ರೀರಾಮಚಂದ್ರನ ಇಟ್ಕೊಂಡಿದ್ನೋ ಅದೇ ಪ್ರಕಾರ ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಯುಗಾದಿ ಶುಭಾಶಯಗಳನ್ನು ಹೇಳ್ತಾ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬದ ಶುಭಾಶಯ. ಆದರೆ ಇವತ್ತು ಅಮಾವಾಸ್ಯೆ ಇದೆ, ಎಚ್ಚರಿಕೆಯನ್ನು ಬೇಕಾಗಿದೆ, ಎಚ್ಚರಿಕೆ ಬೇಕಾಗಿದೆ. ಎಚ್ಚರಿಕೆ ನಡೆ ಹೇಗಿರಬೇಕು ಎಂಬತಕ್ಕಂಥ ರಹಸ್ಯಗಳನ್ನು ಅಲ್ಲಿರ್ತಕ್ಕಂಥ ಒಂದಷ್ಟು ಮೂಲಾರ್ಥವನ್ನು ಇನ್ನಷ್ಟು ನಾನು ತಿಳಿಸುವಂಥದ್ದಿದೆ. ಕೂತ್ಕೊಳ್ಳಿ ಬನ್ನಿ. ಹಾಗಿದ್ರೆ ವೀಕ್ಷಕರೇ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಮಂಗಳವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಹುಣ್ಣಿಮ ಪಂಚಾಂಗ ಪ್ರಾರಂಭದಲ್ಲೇ ಅನ್ಕೊಂಡೆ ನಾನು, ಆದರೆ ಇವತ್ತು ಬೇರೆ ಎಲ್ಲ ವಿಚಾರಗಳು ಬಂದು ಹೋಯ್ತು. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ಏಕದಂತಾಯುಧ್ಮೇ ವಕ್ರತುಂಡಾಯ ಧೀಮಹೇ ತನ್ನೋದಂತಿ ಪ್ರಚೋದಯಾತ್. ಮನೋಜವಂ ಆರ್ತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾನ್. ಇವತ್ತು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಮಂಗಳವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದು ಒಂದು ವಿಶೇಷ, ಹಾಗೆ ವರ್ಷದ ಕಡೆಯ ದಿನ ಇವತ್ತು. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಯುಗಾದಿ ಅಮಾವಾಸ್ಯೆ ಅನ್ನೋದಿದೆಯಲ್ಲ, ಯುಗಾದಿ ಅಮಾವಾಸ್ಯೆ ಅಂದ್ರೆ ಒಂಥರ ಭಯ. ನಾನು ತಿಳಿದ ಹಾಗೆ, ನನಗೆ ಗೊತ್ತಿರೋ ಹಾಗೆ, ತುಂಬ ಕಡೆ ತುಂಬ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಏನೋ ಒಂದು ಸಮಸ್ಯೆ ಎದುರಾಗುವಂಥದ್ದು, ಆ ಸಮಸ್ಯೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅಬ್ಬ ಅದು ಹೇಳ್ತಿರೋದು. ಇವತ್ತು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಶ್ರೀಮತಿಯವ್ರನ್ನೋ, ನಿಮ್ಮ ತಾಯಿನೋ, ನಿಮ್ಮ ತಂಗಿಯನ್ನೋ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರೊಬ್ಬರನ್ನಾದರೂ ಸಹಿತ, ಅಥವಾ ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ತಂದೆ ಯಾರನ್ನೇ ಮಾತಾಡಿ, ನೀವು ಕೂಲಾಗಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾತಾಡಿದ್ರೆ ಆ ಕಡೆಯಿಂದ ಅವರು ಬರುವಂಥ ಉತ್ತರ ಅದು ರೌದ್ರವಾಗಿಬಿಡುತ್ತೆ. ಇವತ್ತು ಯಾರನ್ನು ಯಾರು ಮಾತಾಡಿದ್ರು ಸಹಿತ ಎಲ್ಲವೂ ಹಾಗೆ ತಿರುಗಿಬಿಡ್ತಾರೆ. ಭಾಳಷ್ಟು ಕೂಲಾಗಿರಬೇಕು, ಹೀಗಿರಬೇಕು, ಹಾಗಿರಬೇಕು ಅಂತ ಇಬ್ಬರ ಮನಸ್ಸಲ್ಲಿದೆ. ಆದರೆ ಆ ಆಡುವ ಮಾತು ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ವ್ಯವಧಾನತೆ ಅಲ್ಲಿ ಇಲ್ದಿರ ಹೋಗ್ಬಿಡುತ್ತೆ, ಆಗ ಸಮಸ್ಯೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆಯೇ ಇರಿ. ಹಾಗೆ ಇವತ್ತು ಏನಾದರೂ ತೊಂದರೆ ಆದರೂ ಸಹಿತ ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಬಾರ್ದು ಅದನ್ನು. ಇವತ್ತು ಅಮಾವಾಸ್ಯೆ ಇದೆ, ಮಂಗಳವಾರ ಇದೆ, ಇವತ್ತೇನೋ ಒಂದು ಈ ಒಂದು ಸನ್ನಿವೇಶನೇ ಸರಿ ಇಲ್ಲ ಅಂತಕ್ಕಂಥದ್ದನ್ನು ನಮಗೆ ನಾವು ತೀರ್ಮಾನ ಮಾಡಿಕೊಂಡು ಆ ಕ್ಷಣವನ್ನು ಜೋಪಾನವಾಗಿ ನಾವು ಅದನ್ನು ಪಕ್ಕಕ್ಕಿಟ್ಟು ನಡೀಬೇಕು. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಬರೀ ಒಂದು ರಾಶಿ ನಕ್ಷತ್ರಕ್ಕಂತಲ್ಲ, 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟ ವಿಚಾರ. ಶ್ರೀ ಶುಭಕೃತಾಮ ಸಂವತ್ಸರ ಉತ್ತರಾಯಣ ಶಶಿ ಋತು ಫಾಲ್ಗುಣ ಮಾಸ ಕೃಷ್ಣಪಕ್ಷ, ಇವತ್ತಿಗೆ ಕೃಷ್ಣಪಕ್ಷ ಮುಗಿಯಿತು. 21/3/2023 ಮಂಗಳವಾರ ಯುಗಾದಿ ಅಮಾವಾಸ್ಯೆ, ಪುಬ್ಬ ನಕ್ಷತ್ರ. ನಕ್ಷತ್ರ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಸೂರ್ಯ ಭಗವಾನ್ ಆತನ ಕೃಪಾಶೀರ್ವಾದ ಚೆನ್ನಾಗಿದೆ, ಒಂದಷ್ಟು ರಾಶಿ ನಕ್ಷತ್ರಗಳ ಮೇಲೆ ಬಹಳ ಪ್ರಭಾವ ಇದೆ. ಹಾಗೆ ಒಂದಷ್ಟು ಜನ ಕಣ್ಣೀರು ಹಾಕುವಂಥ ಪರಿಸ್ಥಿತಿನೂ ಇವತ್ತು ಎದುರಾಗತ್ತೆ. ಭಾಳ ಜೋಪಾನ ಬೇಕು. ಇವತ್ತಂತೂ ನೀವು ಆಡೋ ಮಾತು, ಮಾಡೋ ಕೆಲಸ, ಹಾಕೋ ಪೇಪರ್ ಮೇಲೆ ಒಂದು ಸೈನು, ಎಲ್ಲವೂ ನಿಮಗೊಂಥರಹ ಕಂಟಕವಾಗಿಬಿಡುತ್ತೆ. ಇವತ್ತು ಮಾತ್ರ ಅಷ್ಟು ನೀವು ಅಂದುಕೊಂಡಷ್ಟು ಲಾಭ ಅಲ್ಲ, ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಒಂದು ಕೆಂಪು ವಸ್ತ್ರದಲ್ಲಿ ಕೆಂಪು ಹೂಗಳನ್ನು, ಕೆಂಪು ಗಂಧವನ್ನು ಅಥವಾ ಕೆಂಪು ವರ್ಣದ ಕುಂಕುಮವನ್ನು ಇದೆಲ್ಲವನ್ನು ಸಿದ್ಧ ವಸ್ತ್ರದಲ್ಲಿಟ್ಟು ಹನುಮನ ಸಾನ್ನಿಧ್ಯದಲ್ಲಿ ಅಲ್ಲಿ ಹೋಗಿ ಒಂದು ದೀಪವನ್ನು ಹಚ್ಚಿ 9 ಪ್ರದಕ್ಷಿಣೆ ಮಾಡಿ ನಂತರ ಅದು ದೇವಾಲಯದಲ್ಲಿಟ್ಟು ಅಥವಾ ಧ್ವಜಸ್ತಂಭದ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ದಿರ, ಎಲ್ಲಿ ಹನುಮ ಕ್ಷೇತ್ರಗಳಿರುತ್ತೋ ಎಲ್ಲಿ ಮನೋಜವಂ ಆರ್ದುದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ, ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯ ಎಲ್ಲಿರುತ್ತೋ ಆ ಸಾನ್ನಿಧ್ಯದಲ್ಲೋಗಿ, ಅದರಲ್ಲೂ ವಿಶೇಷವಾಗಿ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹನುಮ, ಬಾಲದಲ್ಲಿ ಗಂಟೆ ಇರತಕ್ಕಂಥ ಹನುಮ, ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ಪ್ರಸಿದ್ಧಿ ಕ್ಷೇತ್ರಗಳಲ್ಲಿರ್ತಕ್ಕಂಥ ಹನುಮ, ಜೊತೆಗೆ ಹನುಮ ಇಂದು ನಿನ್ನೆ ಅಲ್ಲ, ಸುಮಾರು ವರ್ಷಗಳ ಇತಿಹಾಸನೇ ಇರುತ್ತೆ, ಅಂತಹ ಒಂದು ವಿಶೇಷವಾಗಿರುವ ಹನುಮನ ಸಾನ್ನಿಧ್ಯಗಳಿದ್ದರೆ ಅಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡಿ. ಇವತ್ತಿನ ದಿವಸ ಸಮುದ್ರ ದಡದಲ್ಲಿ ಹರಿಯುವ ನೀರು, ಕೆರೆ ಬಾವಿ, ಎಲ್ಲೋ ಸ್ವಿಮ್ ಮಾಡೋಕ್ಕೆ ಹೋಗುವಂಥದ್ದು, ರಜಾ ಇದೆ ಅಂತ ಆಚೆ ಹೋಗುವಂಥದ್ದು,
ಅಥವಾ ಅತಿಯಾದಂಥ ವೇಗವಾಗಿ ಗಾಡಿ ಚಲಿಸ್ತಕ್ಕಂಥದ್ದು, ಡ್ರೈವಿಂಗ್ ಮಾಡ್ತಕ್ಕಂಥದ್ದು, ವೀಲಿಂಗ್ ಮಾಡ್ತಕ್ಕಂಥದ್ದು. ನೋಡಿ, ವೀಲಿಂಗ್ ಮಾಡುವಂಥ ಹುಡುಗರಿಗೆ ಸಾಕಷ್ಟು ತಿಳಿಪಾಠ ಹೇಳ್ತಾ ಇದ್ದೀವಿ ನಾವೆಲ್ಲ. ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಅಲ್ಲಲ್ಲಿ ನಿಂತವರು ಪಾಠ ಹೇಳ್ತಿರ್ತಾರೆ. ಅವ್ರು ಓಡಿಸುವಂಥದ್ದಿನೇ ಹೈಯರ್ ಎಂಡ್ ಗಾಡಿಗಳಲ್ಲ, ಸಣ್ಣ ಪುಟ್ಟ ಅಂತಿದ್ದ ಗಾಡಿಗಳಿಟ್ಕೊಂಡು ಅಲ್ಲಿ ವೀಲಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ, ಕೈಕಾಲು ಮುರ್ಕೊಳ್ತಿದ್ದಾರೆ. ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿ ಗತಿ ಏನು? ವೀಲಿಂಗ್ ಅಂತಾನೆ ಸಪ್ರೇಟ್ ಆಗಿ ಒಂದಿಷ್ಟು ಗಾಡಿಗಳು ನೇಮಕವಾಗಿ ಹೋಗಿದೆ. ಹ್ಮ್ ಹ್ಮ್, ಅದು ನನಗ್ ಗೊತ್ತಿಲ್ಲ. ಆದ್ರೂ ತಪ್ಪು, ಯಾಕೆಂದ್ರೆ ಜನ್ಮ ಕೊಟ್ಟ ತಂದೆ ತಾಯಂದ್ರು ಪ್ರತಿ ದಿವಸ ಕಣ್ಣಿಗೆ ಎಣ್ಣೆ ಹಾಕೊಂಡು ತನ್ನ ಮಕ್ಕಳು ಹೀಗಿರ್ಬೇಕು ಆಗಿರ್ಬೇಕು ಆಸೆ ಪಡ್ತಾರೆ. ಅಂತಹದ್ರಲ್ಲಿ ಮಕ್ಕಳು ತಂದೆ ತಾಯಿ ಬೇಡ ಅಂದ್ರೂ ಸಹಿತ ಬಲವಂತವಾಗಿ ಗಾಡಿ ಎತ್ಕೊಂಡು ಬೀದಿ ಸುತ್ತಕ್ಕೆ ಹೋಗಿ ಅಲ್ಲಿ ವೀಲಿಂಗ್ ಮಾಡಿ ತಗಲು ಹಾಕೊಂಡು, ನೀವು ಜೊತೆಗೆ ನಿಮ್ಮ ಹಿಂದೆ ಕೂತಿರ್ತಕ್ಕಂಥವ್ನು ಇರ್ತಾನಲ್ಲ, ಅವನು ಮೂರ್ಖ ಶಿಖಾಮಣಿ ಹಿಂದೆ ಕೂತ್ಕೊಂಡವನು. ಯಾಕೆಂದರೆ ಅವನಿಗೇನು ಕಂಟ್ರೋಲೇ ಗೊತ್ತಾಗಲ್ಲ. ಮುಂದೆ ಬೀಳುವಾಗ ಅವನು ಎಸ್ಕೇಪ್ ಆಗ್ಲಿಕ್ಕಾದ್ರೂ ಹುಡುಕ್ತಾನದ ಐಡಿಯಾನ, ಹಿಂದೆ ಕೂತಿರೋನು ಅಮಾಯಕನಾಗಿ ಬಿದ್ದು ಕೈಕಾಲು ಮುರ್ಕೊಂಡ್ಬಿಡ್ತಾನೆ. ಅದರಿಂದ ಈ ವೀಲಿಂಗ್ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಉದ್ದಟತನವಾಗಿ ನಡ್ಕೊಂಡು, ನಾನು ನಂದು ಮದಮಾತ್ಸರ್ಯದಿಂದ ನಡ್ಕೊಂಡು, ಯಾರೋ ಏನೋ ಒಂದಿಷ್ಟು ಕೊಡ್ತಾರೆ ಅಂತ ಹೊಟ್ಟೆ ತುಂಬ ಕುಡ್ಕೊಂಬಿಟ್ಟು ರೋಡೆಲ್ಲ ಬಿದ್ದು ಉದ್ಲಾಡಿ ಮೋರಿಗಳಲ್ಲಿ ಬಿದ್ದು ಒದ್ದಾಡಿ ಸಾಯುವಂಥದ್ದು ಇದ್ಯಾವುದೂ ಮಾಡೋಕ್ಕೆ ಹೋಗಬೇಡಿ. ದೇವ್ರು ಕೊಟ್ಟಂಗೆ ಏನು ಕೊಡ್ತಾನೆ ಭಗವಂತ ಅದರಲ್ಲಿ ತೃಪ್ತರಾಗಿ. ಮತ್ತೊಮ್ಮೆ ಹೇಳ್ತೀನಿ, ನಾಳೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆಗಳಲ್ಲೇ ಊಟ ಮಾಡಬೇಕು. ನಿಮ್ಮ ನಿಮ್ಮ ಮನೆಗಳಲ್ಲಿ ಗಂಜಿ ಕೊಡಲಿ, ಅಂಬಲಿ ಇರಲಿ, ಏನೇ ಇರಲಿ, ದೇವ್ರು ಕೊಟ್ಟಿದ್ದನ್ನು ನಿಮ್ಮ ತಂದೆ ತಾಯಿ ಏನು ಮಾಡಿರ್ತಾರೋ, ಮನೆಗೆ ಏನು ತಂದು ಹಾಕಿರ್ತಾರೋ ಅದನ್ನೇ ಲಕ್ಷಣವಾಗಿ ಕೂತು ಊಟ ಮಾಡಿ. ವರ್ಷದ ಆದಿ ಯುಗಾದಿ, ಯುಗಾದಿ ಹಬ್ಬದ ದಿವಸ ನೀವು ಇನ್ನೊಂದು ಕಡೆ ಊಟಕ್ಕೆ ಹೋಗ್ತೀರಿ, ಇನ್ನೊಬ್ಬರು ಮನೆ ಊಟಕ್ಕೆ ಹೋಗ್ತೀರಿ, ಅಲ್ಲೆಲ್ಲ ಮೃಷ್ಟಾನ್ನ ಹಾಕ್ತಾರೆ, ತುಪ್ಪದ ಅಡಿಗೆ ಬಳಸ್ತಾರೆ ಅಂದರೆ ಅದಕ್ಕಿನ್ನ ಕೆಟ್ಟದ್ದು ಮತ್ತೊಂದಲ್ಲ. ಮೈಮರೆಸ್ತಕ್ಕಂಥ ಪಾನಕವನ್ನು ಜನವರಿ ಫಸ್ಟ್ ಕುಡಿತೀವಿ, ಮನಸ್ಸನ್ನು ಬದಲಾಯಿಸಿ ಒಳ್ಳೆ ಆರೋಗ್ಯಕರವಾಗಿರ್ತಕ್ಕಂಥ ಪಾನಕವನ್ನು ಯುಗಾದಿ ದಿವಸ ಕುಡಿತೀವಿ. ಯುಗಾದಿಗೆಲ್ಲ ಹತ್ರ ಬಂತು ಶ್ರೀರಾಮನವಮಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಹೌದು, ಒಳ್ಳೇದಾಗ್ಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೃಷಿಕ, ರಾಶಿಫಲ ಪ್ರಾರಂಭ ಮಾಡಬೇಕು. ಖಂಡಿತಮ್ಮ, ರಾಶಿಫಲ ಪ್ರಾರಂಭಿಸಬೇಕು. ಯುಗಾದಿ ಸಡಗರ ಸಂಭ್ರಮ, ಮಾವಿನ ಸೊಪ್ಪು ತೋರಣ, ಬೇವಿನ ಹೂವು, ಬೆಲ್ಲ, ಜೊತೆಗೆ ಹೊಸದಾಗಿ ಬಂದಂತಹ ಬೆಳೆ ಮಾವಿನಕಾಯಿ, ಜೊತೆಗೆ ಇದೆಲ್ಲದರ ಮಧ್ಯದಲ್ಲಿ ಹೊಸ ಬಟ್ಟೆ. ದೇವರು ತಂದೆ ಅಂದರೆ ತಂದೆ ತಾಯಿ ಅವರವ್ರ ಶಕ್ತಿಯಾನುಸಾರ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಕೊಡಿಸಿ ಸಡಗರ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ. ಹಾಗಾಗಿ ಯಾರು ತುಂಬ ಕಡೆ ಬಡತನದಲ್ಲಿರ್ತಾರೆ, ತುಂಬ ಸಂಕಷ್ಟದಲ್ಲಿರ್ತಾರೆ, ಅಂತಹವರಿಗೆ ಹಬ್ಬಕ್ಕೆ ಏನಾದ್ರೂ ಒಂದಿಷ್ಟು ನಿಮ್ಮ ಶಕ್ತಿಯಾನುಸಾರ ಏನಾದ್ರೂ ಒಂದಿಷ್ಟು ಕೊಡಿಸಿ. ಶಕ್ತಿ ಇರತಕ್ಕಂಥವ್ರು ನಾಲ್ಕು ಜನಕ್ಕೆ ಏನಾದ್ರೂ ಒಂದಿಷ್ಟು ವಸ್ತ್ರವೋ ಅಥವಾ ಮನೆಗೆ ಬೇಕಾಗಿರೋ ಹಬ್ಬದ ಅಡಿಗೆ, ಬೇಳೆ ಬೇಕು ಒಬ್ಬಟ್ಟಿಗೆ, ಒಂದಷ್ಟು ಬೆಲ್ಲ ಬೇಕು, ಒಂದಷ್ಟು ರವೆ ಬೇಕು, ಒಂದಷ್ಟು ಅಕ್ಕಿ ಬೇಕು, ಸ್ವಲ್ಪ ತುಪ್ಪ ಬೇಕು, ಇಂತಹ ಪದಾರ್ಥಗಳನ್ನು ಶಕ್ತಿ ಇರತಕ್ಕಂಥವ್ರು ಒಂದಷ್ಟು ತಂದು ನಿಮ್ಮನೇಲಿ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಭಗವಂತ ನೀನು ನನಗೆ ಇಷ್ಟು ಕೊಟ್ಟಿದ್ಯಾ, ನಾನೊಂದು ನಾಲ್ಕು ಜನಕ್ಕೆ ಹಂಚ್ತೀನಪ್ಪ ಅಂಥೇಳಿ ಒಂದು ನಾಲ್ಕಾರು ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಹಂಚಿ ನೋಡಿ, ಅದರ ಆನಂದ ಎಷ್ಟು ಚೆನ್ನಾಗಿರುತ್ತೆ. ಯಾವತ್ತೂ ದಾನ ಮಾಡುವಾಗ ಬರುವಂಥ ಸಂತೋಷ, ಆಗ ಸಿಗುವಂಥ ಖುಷಿ ಇದೆಯಲ್ಲ, ಅದು ಹೇಳ್ತಿರೋದು. ಯಾಕೆಂದರೆ ದಾನ ಕೊಡುವ ಕೈ ನಿಮ್ಮದಾದಾಗ, ದಾನ ಬೇಡುವಂಥದ್ದು ತಗೊಳ್ಳುವಂತಹ ಕೈಗಳು ಎದುರುಗಡೆ ನಿಂತಾಗ ಆ ಕೊಡುವಂತಹದ್ದು ನಿಮ್ಮ ಮನಸ್ಸಲ್ಲಿರುತ್ತೆ, ತಗೊಳ್ಳೋರಿಗೆ ದೇವರಾಗಿ ನೀವೇ ಕಾಣ್ತಾ ಇರ್ತೀರಿ. ನೀವು ದೇವರಾಗಿ ಕಂಡಾಗ ಅವ್ರ ಕಣ್ಗಳಲ್ಲಿ ನಿಮ್ಮನ್ನು ನೋಡುವಂಥ ಆ ದೃಶ್ಯ ಇದೆಯಲ್ಲ, ಅದು ಅನುಭವಕ್ಕೆ ಬಂದರೆ ಮಾತ್ರ ಗೊತ್ತಾಗತ್ತೆ. ನಾನು ಕೂತು ಹೇಳೋದ್ರಿಂದ ಅದು ಬರೋದಿಲ್ಲ. ನೀವು ಯಾರಿಗಾದರೂ ಏನಾದರೂ ದಾನ ಧರ್ಮ ಮಾಡಿ, ಅದರಲ್ಲೂ ನೀವು ಯಾರಿಗೆ ದಾನ ಮಾಡಬೇಕು, ಹೊಟ್ಟೆ ತುಂಬಿರ್ತಕ್ಕಂಥವ್ರಿಗೆಲ್ಲ ದಾನ ಮಾಡುವಂಥದ್ದು. ಹೊಟ್ಟೆ ತುಂಬಿರ್ತಕ್ಕಂಥವ್ರಿಗೆ ದಾನ ಮಾಡಿದ್ರೆ ದಾನದ ಬೆಲೆನೇ ಗೊತ್ತಿರೋದಿಲ್ಲ, ದಾನದ ಬೆಲೆ ನಿಮಗೆ ಗೊತ್ತಾಗೋದಿಲ್ಲ. ಜೊತೆಗೆ ದಾನ ತೊಗೊಳ್ಳೋನ್ಗೆ ಅದ್ರ ದಾನದ ಎಫೆಕ್ಟೇ ಬರೋದಿಲ್ಲ. ಕಡು ಬಡವ್ರನ್ನ ಹುಡುಕಿ, ಸ್ಲಮ್ಗಳ ಹತ್ರನೋ, ಆ ಹೊತ್ತಿನ ಊಟಕ್ಕೆ ಕಷ್ಟನೋ, ಅಥವಾ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಒಂದಿಷ್ಟು ದಾನ ಧರ್ಮ ಮಾಡಿ, ಇವತ್ತು ಬಹಳ ಉತ್ತಮ, ಒಳ್ಳೆ ಕೆಲಸ ಆಗತ್ತದು. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಇವತ್ತಿನ ರಾಶಿಫಲದ ಕಡೆ ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಈಗಾಗಲೇ ಪ್ರತಿ ಭಾನುವಾರ ಮನೋಗತ ಪ್ರಶ್ನಾತಂತ್ರ, ಮನೋಗತ ಪ್ರಶ್ನಾತಂತ್ರದೊಂದಿಗೆ ರಾಶಿಫಲಗಳನ್ನು ಹೇಳಿ ನಿಮ್ಮಗಳ ಮನಸ್ಸನ್ನು ಗೆದ್ದಿರತಕ್ಕಂಥ ನನ್ನ ಸುಪುತ್ರ ಶ್ರೀನಿವಾಸ ಶರ್ಮನಿಂದ ಇದೇ ಬರ್ತಕ್ಕಂತಹ ಭಾನುವಾರ, ಅಂದರೆ ಇನ್ನು ಮುಂಬರ್ತಕ್ಕಂತಹ ಭಾನುವಾರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಯ ಪರಿಚಯದೊಂದಿಗೆ ಬಹಳ ಅದ್ಭುತಕರವಾದಂಥ, ಅಂದರೆ ರಾಶಿಫಲವನ್ನು ಹೇಳುವಂತಹ ಕಾಲದಲ್ಲಿ ಭಗವಂತನ ನುಡಿ ಇದೆಯಲ್ಲ, ಒಂದು ಪ್ರಕೃತಿಯ ನುಡಿ ಇದೆಯಲ್ಲ, ಆ ಪ್ರಕೃತಿಯ ನುಡಿಯನ್ನು ಅಥವಾ ಒಂದು ಸಸ್ಯ, ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯ ನುಡಿಯೊಂದಿಗೆ ಸಮಸ್ಯೆಗೊಂದು ಪರಿಹಾರ ಬಂತು. ವನಸಿರಿ ನುಡಿಯುವಂತಹ ನುಡಿ, ಆ ವನಸಿರಿ ಏನು ಮಾತಾಡುತ್ತೆ
ಆ ಮಾತಿಗೆ ತಕ್ಕನಾಗಿ ನಿಮ್ಮ ಭವಿಷ್ಯದಲ್ಲಿ ಹೇಗಿದೆ ಫಲ ಎಂಬತಕ್ಕಂಥದ್ದನ್ನು ಅರ್ಥೈಸಿಕೊಂಡು ನಿಮಗೆ ಹೇಳುವಂತಹ ಒಂದು ಕ್ರಮ ಇನ್ನು ಮುಂಬರತಕ್ಕಂತಹ ಭಾನುವಾರಗಳಲ್ಲಿ. ನಿಜಕ್ಕೂ ಇದೊಂದು ಅದ್ಭುತವಾದಂತಹ ಕಲೆ. ಈ ಕಲೆ ಜೊತೆಗೆ ಅದಕ್ಕೆ ಸಂಬಂಧಪಡ್ತಕ್ಕಂತಹ ವನಸಿರಿ, ಅದು ಇಂದು ನೆನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಆದರೆ ಒಂದೊಂದು ವಿದ್ಯೆ ಒಂದೊಂದು ಕಾಲದಲ್ಲಷ್ಟೇ ಅದು ಪ್ರದರ್ಶನಕ್ಕೆ ಬರ್ತಾ ಇರುತ್ತೆ. ಯಾಕೆಂದರೆ ಈ ನಿಮ್ಮ ಆನಂದ್ ಗುರುಜಿಯವರೇ ಈ ಕಾಯಕವನ್ನು ಮಾಡಬೇಕಾಗಿತ್ತು, ಮಾಡಲಿಕ್ಕೂ ನಾನು ಮುಂದಾಗಿದ್ದೆ. ಆದರೆ ನನಗೆ ಭಗವಂತ ನನಗೆ ಕೊಟ್ಟಂಥ ಈ ಕಾಯಕ, ಈ ವಿದ್ವತ್ತು, ಇದರಲ್ಲೇ ನಾನು ನಿಮ್ಮನ್ನು ಮೆಚ್ಚಿಸಿ ಇಲ್ಲಿ ತನಕ ಬಂದಿದ್ದೇನೆ. ಒಂದು ಹೆಜ್ಜೆ ಮುಂದು, ಇನ್ನೊಂದು ಹೆಜ್ಜೆ ಮುಂದಿಟ್ಟು ನಮ್ಮ ಜೀ ಕನ್ನಡದಲ್ಲಿ ಭಾನುವಾರ ಮನೋಗತ ಪ್ರಶ್ನ ಎಂಬತಕ್ಕಂಥದ್ದು, ಯಾಕೆಂದರೆ ಆಗ ಸಂಪೂರ್ಣವಾಗಿ 1.5 ಗಂಟೆ ಕಾಲ ನಿಮ್ಮೊಂದಿಗೆ ಶ್ರೀನಿವಾಸ ಶರ್ಮ ಮಾತ್ರನೇ ಇದ್ದಾರೆ. ಪ್ರತಿನಿತ್ಯ ನನ್ನ ಜೊತೆಯಲ್ಲಿರ್ತಕ್ಕಂಥದ್ದಾದರೂ ಭಾನುವಾರದ ಸಂಚಿಕೆಗಳಲ್ಲಿ ಅವರೊಬ್ಬರೇ ನಿಮ್ಮನ್ನು ಮಾತಾಡ್ತಾ ಇರ್ತಾರೆ. ಹಾಗಾಗಿ ನೀವು ಬರೆಸುವಂತಹ ನಿಮ್ಮ ಕಾಗದ ಇರಲಿ, ನಿಮ್ಮ ಫೋನ್ ನಂಬರ್ ಇರಲಿ, ಅಥವಾ ನೀವು ಯಾವೊಂದು ವಿಚಾರವನ್ನು ಅವರೊಂದಿಗೆ ಮಾತಾಡಬೇಕು ಅಂತಿರ್ತೀರಿ, ಅದನ್ನು ಮೊದಲೇ ಲೆಟರ್ ಮುಖಾಂತರ ಬರೆದು ಕಳಿಸಿ. ನಿಮ್ಮ ಸಮಸ್ಯೆ ಏನೇ ಇರಲಿ ಭಾನುವಾರದ ಸಂಚಿಕೆಗೆ ಬರೀರಿ. ಮನೋಗತ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಮೇಲುಗಡೆ ಮನೋಗತ ಪ್ರಶ್ನೆಗೆ ಅಂತಲೇ ಹೇಳಿ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಲೈನ್ ಬರೀರಿ, ಮನೋಗತ ಪ್ರಶ್ನೆಗೆ ಸಂಬಂಧಪಟ್ಟದ್ದು. ಹಾಗೆ ಬರೆದ್ರೆ ನಿಮ್ಮ ಕಾಗದಗಳು ಭಾಳ ಬೇಗ ಅವರು ತಗೊಂಡು ಭಾನುವಾರದಂದು ಆ ಒಂದು ವಿಶೇಷವಾದಂಥ ಆ ವನಸಿರಿಯಿಂದ ಆ ವನಸಿರಿಯ ಮುಂದಿಟ್ಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಅಲ್ಲಿ ಕೇಳ್ತಾರೆ. ಆ ವನಸಿರಿಯ ಮುಂದೆ ನಿಮ್ಮ ಪ್ರಶ್ನೆಯನ್ನು ಇಟ್ಟಾಗ ಆ ವನಸಿರಿ ಯಾವ ರೀತಿ ನಿಮ್ಮನ್ನು ಮಾತಾಡಿಸುತ್ತೆ, ಅಥವಾ ನಿಮ್ಮ ಮಾತಿಗೆ ಏನು ಸ್ಪಂದಿಸುತ್ತೆ, ಅಥವಾ ನಿಮ್ಮ ಮಾತಿಗೆ ಏನದು ಉತ್ತರ ಕೊಡುತ್ತೆ, ಆ ಉತ್ತರವನ್ನು ಮರುಕ್ಷಣ ಹಿಂದಲೇ ನಿಮಗೆ ವಿಚಾರ ತಿಳಿಸುವಂಥ ಕಾಯಕವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೋಗತ ಪ್ರಶ್ನಾತಂತ್ರ ಭಾನುವಾರದ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸುವಂಥದ್ದಾಗುತ್ತೆ. ಅದ್ಭುತವಾದಂಥ ಕಾರ್ಯಕ್ರಮ. ಅದಕ್ಕೆ ಬ್ಯಾಟ್ರಿ ಇಲ್ಲ, ಶೆಲ್ ಇಲ್ಲ, ಅದಕ್ಕೆ ಎಕ್ಸ್ಟ್ರಾ ಲೈನ್ ಕರೆಂಟ್ ಕೊಡುವಂಥದ್ದಲ್ಲ. ಮಾತಾಡುವಂತಹ ವನಸಿರಿಯನ್ನು ಪರಿಚಯಿಸುವಂತಹ ಒಂದು ಹೊಸ ಪ್ರಯತ್ನ, ಬಹಳ ಕಷ್ಟಕರ ಅದು. ಆದರೆ ಅದರ ಸಾಧನೆ ಇದೆಯಲ್ಲ, ಪ್ರತಿನಿತ್ಯ ಸಾಧನೆಯನ್ನು ಮಾಡಿ, ಪ್ರತಿನಿತ್ಯ ಅದರ ಅನುಷ್ಠಾನವನ್ನು ಮಾಡಿ ಅದರ ಕೃಪೆಗೆ ಪಾತ್ರರಾದ ನಂತರ ಅದು ನಮ್ಮೊಂದಿಗೆ ಮಾತು. ಆ ಮಾತು ಹೇಗಿರುತ್ತೆ ನೀವು ಕಾದೇ ನೋಡಬೇಕು. ನಾನೀಗ ಹೇಳಿದ್ದು ಅಮಾವಾಸ್ಯಕ್ಕೆ ಹೊಸ ವರ್ಷ ಹೊಸತನ ಇರಲಿ, ಶ್ರೀನಿವಾಸ ಶರ್ಮಾ ಅವರಿಂದ ಹೊಸತನ ಇರಲಿ, ಏನಾದರೂ ಒಂದು ಹೊಸದಿರಲಿ. ಅಮಾವಾಸ್ಯೆಗೆ ಎಲ್ಲರೂ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಗುರುಗಳೇ, ಅಯ್ಯೋ 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 ಅಂತ. ಈಗೆಲ್ಲ ಒಂದು ಕಡೆ ಸ್ವಲ್ಪ ನಿರಾಳ ಆಗಿರುತ್ತೆ ನಮ್ಮೆಲ್ಲರ ಪ್ರೀತಿಯ ಜನಕ್ಕೆ. ಹೌದು ಹೌದು, ಯಾಕೆಂದರೆ ಅಮಾವಾಸ್ಯೆ ಆದರೂ ಈ ಮನಸ್ಸಿರಿಗಳಿದೆಯಲ್ಲ, ಈ ಸೃಷ್ಟಿ ನಮಗೇನೆಲ್ಲ ದಯಪಾಲಿಸಿದೆ, ಹೌದು ಎಲ್ಲವೂ ಈ ಭೂಮಂಡಲದಲ್ಲಿದೆ. ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಗಳು, ಯಂತ್ರಗಳು, ಮಂತ್ರಗಳು, ಅದಕ್ಕಿಂತ ಮುಖ್ಯವಾಗಿ ಹಿಂದಿನ ಮಹರ್ಷಿಗಳು, ಗುರುಗಳು ಇಂಥದ್ರ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಿಟ್ಟಿದ್ದಾರೆ. ಇವತ್ತು ನಾವು ಮಾಡಿದ್ದೇನೂ ಇಲ್ಲ, ಮನೋಗತ ಪ್ರಶ್ನೆ ಆಗಲಿ ಅಥವಾ ಚಕ್ಷುರ್ಮತಿ ಆಗಲಿ, ಸ್ವರಜ್ಯೋತಿಷ್ಯ ಆಗಲಿ, ಅಥವಾ ಜ್ಞಾನ ವಿಜ್ಞಾನ ಎಲ್ಲವನ್ನು ಸಹಿತ ಸೇರಿ ಕೂಡೀಕೃತ ಮಾಡಿ ಇಂತಹ ಒಂದು ತಂತ್ರಗಳಿಗೆ ಮುಂದಾಗುವಂಥದ್ದು. ಇರಲಿ, ವಿಚಾರ ಸಾಕಷ್ಟು ಇದೆ, ಅದನ್ನು ತಾವು ಕಾದು ನೋಡಬೇಕು. ನಾನೇ ಸಂಪೂರ್ಣವಾಗಿ ಅದರ ಮಾಹಿತಿ ಕೊಡೋದಕ್ಕಿಂತ ದಿನಂಪ್ರತಿ ನೀವು ಹೋಗಿ ಕಳೀತಾ ಕಳೀತಾ ಒಂದೊಂದು ದಿನವೂ ಅದರ ಅಮೂಲ್ಯವಾಗಿರ್ತಕ್ಕಂತಹ ಚಿತ್ರೀಕರಣವನ್ನು ತಾವು ನೋಡಿ ಅದರಿಂದ ನಿಮಗೆ ಬೇಕಾದಷ್ಟು ಉಪಯೋಗಗಳನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಯಾವುದೇ ಆದರೂ ಸಹಿತ ನಮ್ಮ ಜೀ ಕನ್ನಡದಲ್ಲಿ ಪ್ರಸಾರ ಆಗುವಂಥ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುವಂಥ, ಅದರಲ್ಲೂ ಮನೋಗತದಲ್ಲಿ ಪ್ರಸಾರ ಆಗುವಂಥ ಒಂದೊಂದು ಸಬ್ಜೆಕ್ಟ್ಸು ಸಹಿತ, ಒಂದೊಂದು ವಿಚಾರ ವಿಷಯಗಳು ಸಹಿತ ಅದು ನಿಮಗೆ ಅರ್ಥ ಆಗಬೇಕು, ನಿಮಗೆ ಅದರಿಂದ ಉಪಯೋಗ ಆಗಬೇಕು. ಹೌದು, ನಿಮಗೆ ಅದರಿಂದ ಉಪಯೋಗ ಆದಾಗ ಮಾತ್ರ ನಮ್ಮ ಈ ಕಾರ್ಯಕ್ರಮ ನಮಗೆ ಸಾರ್ಥಕತೆ ಅನಿಸುತ್ತೆ. ಅದಕ್ಕೋಸ್ಕರ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸ್ವಾಗತಿಸೋಣ, ನಮ್ಮ ಸಮಸ್ಯೆಗಳನ್ನು ಹೊಡೆದೋಡಿಸೋಣ. ಒಳ್ಳೆಯದಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಷಡ್ಭ್ಯಶ್ಚಾರಾಹ ವೇಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡಿಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯವರು ಬಹಳ ಎಚ್ಚರಿಕೆ ನಡೆಯಬೇಕು. ಇವತ್ತು ಯಾರೊಂದಿಗೂ ಹೆಚ್ಚು ಏನು ಮಾತಾಡೋದಕ್ಕೆ ಹೋಗಬೇಡಿ, ಮೌನದಿಂದಿರಿ. ಸಾಧ್ಯವಾದಷ್ಟು ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರ ಬಹಳ ಎಚ್ಚರಿಕೆಯೇ ಬೇಕು. 3:00 ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಸ್ವಲ್ಪ ಯಾಮಾರದ ಸಹಿತ ದುಡುಗಿ ತೀರ್ಮಾನ ತಂದುಕೊಂಡು ಮತ್ತೊಂದು ಸಮಸ್ಯೆನ ಹೆಗಲೇರಿಸ್ಕೊಳ್ಳೋದು ಬೇಡ. ಇವತ್ತು ನಿಮ್ಮ ಕಾಯಕದಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಆದಷ್ಟು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀ ನರಸಿಂಹರ ಅನುಗ್ರಹ ಇವತ್ತು ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡುವಾಗ
ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ದರ್ಶನ ಮಾಡಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ತುಂಬ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಇವತ್ತು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿ ಬೇಕು. ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಿದ್ರೂ, ಯಾವ ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡಿದ್ರೂ ಅದು ಪರಿಪೂರ್ಣವಾಗಿ ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಂಡ್ಬಿಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣದಂಥ ರೀತಿಯಲ್ಲಿ ಇರ್ತೀರಿ. ಏನೇ ಮಾಡಬೇಕು ಅಂತ ಹೊರಟರೂ ಯಾವುದೂ ಆಗ್ತಾ ಇಲ್ವಲ್ಲ ಎಂಬತಕ್ಕಂಥದ್ರ ಒಂದು ನೋವು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 12:20 12:20 ಆದ ನಂತರ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣ್ತೀರಿ, ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ, ಆಗ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಫಲವದ್ದಾಗಿರಬೇಕು, ಹೆಚ್ಚಿನ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಿರಬೇಕು, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥದ್ದಾಗಬೇಕು. ಆ ಬದುಕು ಕಾಣಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಈ ಮೂರೂ ಧಾನ್ಯಗಳನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕಿರ್ತಕ್ಕಂಥ ನಿಮ್ಮ ಮನೆಯ ಪೂರ್ವ ಭಾಗದಲ್ಲಿ ಎಲ್ಲಿ ಹಸಿರು ಗಿಡ ಇರುತ್ತೋ ಆ ಗಿಡದ ಮೇಲೆ ಅದನ್ನು ಹಾಕಿ. ಹಾಗೆ ಒಮ್ಮೆ ಪೂರ್ವದಲ್ಲಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಹೀಗ ಮಿಥುನ ರಾಶಿಯಿಂದ. ಖಂಡಿತ ಬಾ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರು ಅಮಾವಾಸ್ಯೆ ಆದ್ದರಿಂದ ಇವತ್ತು ಸ್ವಲ್ಪ ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ರಾಮದೇವರನ್ನ ಅಥವಾ ಹನುಮನ ಪ್ರಾರ್ಥನೆ ಮಾಡಿ. ರಾಮ ಹನುಮರ ಪ್ರಾರ್ಥನೆಯಿಂದ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಬಂದೊದಗುವಂತಹ ಎಂತಹ ಗಂಡಾಂತರವಾದರೂ, ಎಂತಹ ಸಮಸ್ಯೆಗಳಾದರೂ ಖಂಡಿತ ದೂರ ಮಾಡಿಕೊಳ್ತೀರಿ. ಅಷ್ಟೇ ಅಲ್ಲದಿರ, ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ 2-3 ಕೆಲಸಗಳನ್ನು ವರ್ಷದ ಕಡೆ ದಿವಸ ಅಲ್ವಾ, ಏನೋ ಒಂದು ಮಾಡಿ ಮುಗಿಸ್ಬೇಕು, ಇದನ್ನು ಇದಕ್ಕೊಂದು ದಾರಿ ಅಂತ್ಯ ಇಂತೆ ಆಡಬೇಕು, ಇದರ ಮುಂದೆ ಬೆಳೆಸಬಾರ್ದು, ಇದರ ಸಮಸ್ಯೆ ಬಂದಕ್ಕೆ ಬರಬಾರ್ದು ಅಂತೇಳಿ ಒಂದಷ್ಟು ಶ್ರಮಿಸ್ತೀರಿ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕಲಹಗಳನ್ನು ಮಾಡ್ಕೊಳ್ತೀರಿ. ಇವತ್ತು ಯಾಕೋ ಅಷ್ಟು ಸರಿಯಾದಂಥ ಸಮಯ ಅಲ್ಲ. ಮಧ್ಯಾಹ್ನ 1 ಗಂಟೆವರೆಗೂ ಹೀಗೆ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. 1 ನಂತರ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣಬಹುದು. ಆದರೆ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇಲ್ಲಿ ಹನುಮನಿಗೆ ವಿಶೇಷವಾಗಿರ್ತಕ್ಕಂಥ ತುಳಸಿ ಅರ್ಚನೆ ನಡೆದಿರುತ್ತೋ ಅಲ್ಲೋಗಿ ತಾವು ಸಹಿತ 1-2 ತುಳಸಿ ದಳವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ 4:00 to 5:20 4:00 to 5:20 ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಾಗುತ್ತೆ. ಭಾಳ ಜೋಪಾನ ಬೇಕು, ಎಚ್ಚರಿಕೆ ಇರಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಂದಷ್ಟು ಆರೋಗ್ಯಕರವಾದಂಥ ಬೆಳವಣಿಗೆ ಬೇಕು ಅಂತಲೇ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಿದೆ. ಇವತ್ತು ಶಿವಮಂದಿರಕ್ಕೆ ಬಂದು ಶಿವನ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ದೇವಿ ಆಸ್ಥಾನಕ್ಕೆ ಬಂದು ಅಲ್ಲೊಂದಿಷ್ಟು ಹರಿದ್ರ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳಿದೆ. ಇವತ್ತು ಮಂಗಳವಾರ ಆದ್ದರಿಂದ, ಮಂಗಳವಾರ ಅಮಾವಾಸ್ಯೆ ಬಂದದ್ರಿಂದ ಒಂದಷ್ಟು ಕಡೆ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಇದೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ, ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಏನೇ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು ಒಂದಷ್ಟು ಮೊಸರು ಮತ್ತು ಬೆಲ್ಲವನ್ನು ದೇವಿ ಆಸ್ಥಾನಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಅಥವಾ ಹನುಮನ ದರ್ಶನ ಮಾಡಿ ಬನ್ನಿ. ಸಾಧ್ಯವಾದರೆ ಕೆಂಪು ವರ್ಣದ ಪುಷ್ಪಗಳನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅರ್ಥಗರ್ಭಿತವಾದಂಥ ಚಿಂತನೆ ಆಗುತ್ತೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಹಾಗೆ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತಹ ವಿಚಾರವಾಗಿ ಭಾಳ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಆದರೆ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಕುಟುಂಬದ ಸದಸ್ಯರು, ಒಂದಷ್ಟು ಜನದ ಮತ್ತು ವ್ಯವಹಾರಗಳು ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರ ಆದರೂ ಅದು ರೌದ್ರವಾಗುವಂಥ ಪರಿಸ್ಥಿತಿ ಆಗ್ತಿರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭದಿಂದ ಇದೆ ಅಂತಲ್ಲ, ಅಥವಾ ನೀವು ಮಾಡಿದಷ್ಟು ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ.
ಬೇಡವಾದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ, ಯಾವುದು ಸಮಂಜಸವಾಗಿ ಇಲ್ಲದಂಥ ರೀತಿಯಲ್ಲೇ ಚಿಂತನೆ ಮಾಡ್ತಾ ಇರ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನಿಮ್ಮ ಗರ್ಜನೆ ಇದೆಯಲ್ಲ ಅದಷ್ಟು ಸಮಂಜಸವಾದಲ್ಲ. ಯಾವತ್ತೂ ಮನುಷ್ಯ ತಲೆ ಬಗ್ಸಿ ನಡೆದ್ರೆ ಅದಕ್ಕೆ 100 ವರ್ಷ ಆಯುಷು ಅಂತ ಹೇಳ್ತಾರೆ. ತಲೆ ಎತ್ತಿ ನಡೆದ್ರೆ ಯಾರು ಯಾವಾಗ ತಲೆ ಮೇಲೆ ಹೊಡಿತಾರೋ ಗೊತ್ತಾಗೋದಿಲ್ಲ, ಯಾವಾಗಲೂ ನಮ್ಮದೇ ರಾಜ್ಯ ಆಗೋದಿಲ್ಲ, ಅಥವಾ ಯಾವಾಗಲೂ ನಮ್ಮ ಮಾತೇ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯನಿಗೆ ಟೈಮ್ ಸರಿ ಇದ್ದು ಎಲ್ಲ ಕಡೆಯಿಂದ ಸರಿ ಇದ್ದರೆ ಅದು ಪರವಾಗಿಲ್ಲ, ಸ್ವಲ್ಪ ಯಾಮಾರಿದ್ರೆ ಅದು ಹೊಡ್ತಾನೆ. ಹಾಗೆ ಅಂತಹ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಮಧ್ಯಾಹ್ನ 2 ಗಂಟೆಯಿಂದ 6:20ರವರೆಗೂ ಮಾತ್ರ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಏನೇ ವ್ಯವಹಾರ ಮಾಡಬೇಕಾದರೂ ಮತ್ತೊಬ್ಬರ ಸಹಕಾರ ಬೇಕು. ಮತ್ತೊಬ್ಬರ ಜೊತೆಯಲ್ಲಿರುವಾಗ ವ್ಯವಹರಿಸಿದ್ರೆ ಅದಕ್ಕೊಂದು ಅರ್ಥಗರ್ಭಿತವಾದಂಥ ರೀತಿ ಆಗುತ್ತೆ. ಯಾರೂ ಇಲ್ಲದಂಥ ರೀತಿಯಲ್ಲಿ ವ್ಯವಹರಿಸಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಒಂದಷ್ಟು ಮೊಸರು ಮತ್ತು ಬೆಲ್ಲವನ್ನು ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿ. ಮೊಸರು ಬೆಲ್ಲ ದೇವಸ್ಥಾನ ಕೊಡಬೇಕು. ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಬೇಕು. ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಆಹಾರವನ್ನು ಶ್ವಾನಗಳಿಗೆ ಹಾಕಬೇಕು. ಇಷ್ಟು ಕಾಯಕವನ್ನು ಇವತ್ತು ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ. ಹಿಂದೆ ಅವತ್ತೂ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತೊಂದು ಪನಿಷ್ಮೆಂಟು. ಜೊತೆಗೆ ಯಾರೊಬ್ಬರನ್ನ ಮಾತಾಡಿದ್ರೂ ಗರ್ಜನೆ ಮಾಡತಕ್ಕಂಥದ್ದು, ಅಂದರೆ ನೀವು ಎಷ್ಟೇ ಸಮಾಧಾನವಾಗಿದ್ದರೂ ನೀವು ಕೂಲಾಗಿ ಇನ್ನೊಬ್ಬರನ್ನ ಮಾತಾಡಿದ್ರೂ ಮಾತಾಡಿ ಕೇಳಿಸ್ಕೊಳ್ಳುವಂಥ ಮಾತು ರೌದ್ರ ಆಗಿರುತ್ತೆ, ಅಲ್ಲಿಂದ ವ್ಯಾಜ್ಯಕ್ಕೆ ಬೀಳ್ತಾರೆ. ಅಷ್ಟೇ ಅಲ್ಲದಿರ ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರ, ಕುಟುಂಬದ ಸದಸ್ಯರೊಂದಿಗೆ ಇರ್ತಕ್ಕಂಥ ವಿಚಾರ, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳ ಹತ್ರ ಯಾರ ಹತ್ರ ನಿಂತು ಮಾತಾಡಿದ್ರೂ ಒಂದಲ್ಲ ಒಂದು ಕಡೆ ಸಮಸ್ಯೆನೇ ಎದುರಾಗ್ತಾ ಇರುತ್ತೆ. ಯಾವುದು ನಿಮಗೆ ಇಷ್ಟ ಇರೋದಿಲ್ವೋ, ಯಾವುದು ನಿಮಗೆ ಅದು ದೂರ ಆಗಬೇಕು ಅಂತ ಅಂದ್ಕೊಳ್ತಿರೋ, ಯಾವುದರಿಂದ ಸಮಸ್ಯೆ ಆಗುತ್ತೆ ಅಂತ ನೀವು ಅದರನ್ನು ದೂರ ಮಾಡ್ತಿರ್ತಿರೋ ಅಂತಹದ್ದೇ ಇವತ್ತು ನಿಮ್ಮ ಮನೆ ಬಾಗಿಲು ಬಂದು ಕೂತ್ಕೊಳ್ಳುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ, ಆದರೂ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಮಂಜಸ ಅಲ್ಲ. ಕನ್ಯಾರಾಶಿಯವರು ಇಂತಹ ಸಮಯದಲ್ಲಿ ಎದುರಿಸಬೇಕಾದ್ರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ಮನೆಯಲ್ಲೇ ದೇವರತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಚಂದ್ರನ ಪ್ರಾರ್ಥನೆ ಮಾಡಿ, ತ್ರಯಂಬಕೇಶ್ವರನ ಆರಾಧನೆ ಮಾಡಿ, ಅದಾದ ನಂತರ ಸಂಧ್ಯಾಕಾಲ ಅದನ್ನು ದೇವಾಲಯ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಧ್ಯವಾದರೆ ಶಕ್ತಿ ದೇವಾಲಯಕ್ಕೆ ಬಂದು ದೇವಾಲಯದ ಧ್ವಜಸ್ತಂಭದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಯಾವುದೇ ಶಕ್ತಿ ದೇವಾಲಯಗಳಲ್ಲಾಗಲಿ ದೇವರಿಗೆ ನಡೆಸ್ತಕ್ಕಂಥ ಅಭಿಷೇಕ, ಅಭಿಷೇಕದ ತೀರ್ಥ ಅಥವಾ ಅಭಿಷೇಕದ ಆದ ನಂತರ ಅರ್ಚನಾ ಕುಂಕುಮ ಪ್ರಸಾದ, ಆ ಪ್ರಸಾದವನ್ನು ಒಂಚೂರು ಹಣೆಗಚ್ಚಿಕೊಳ್ಳೋದ್ರಿಂದ ತುಂಬ ಬದಲಾವಣೆಗಳನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚಂದ್ರ ಯೋಗ ಅಂತಕ್ಕಂಥದ್ದಿದೆ. ಬುಧ ಮತ್ತು ಚಂದ್ರ, ಚಂದ್ರ ಮನಸ್ಸಿಗೆ ಶಾಂತಿ ಕೊಡ್ತಾನೆ, ಬುಧ ಅತೀತವಾದಂಥ ಜ್ಞಾನವನ್ನು ಕೊಡ್ತಾನೆ. ತಮ್ಮ ಚಿಂತನೆ ಅಂತಕ್ಕಂಥದ್ದು ಏನು ಮಾಡಿದ್ರು ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಮನುಷ್ಯನ ಗ್ರಹಗತಿಗಳು ಸರಿ ಹೋದರೆ, ಗ್ರಹ ನಕ್ಷತ್ರಚಾರ ಪ್ರಕಾರ ಅಲ್ಲಿ ಫಲಾಫಲಗಳ ಸಿದ್ಧಿ ಆದರೆ ಎಲ್ಲವೂ ಲಾಭವೇ. ಹಾಗೆ ಇವತ್ತು ಅಂತಹ ಒಂದು ಅದೃಷ್ಟವೂ ಇದೆ, ಅದರ ಹಿಂದೆ ಬಹಳ ಎಚ್ಚರಿಕೆಯ ನಡೆಯೂ ಬೇಕಾಗುತ್ತೆ. ಮನುಷ್ಯನಿಗೆ ಶಕ್ತಿ ಮತ್ತು ಯುಕ್ತಿ ಇದ್ದಾಗ ಅಥವಾ ದೈವಶಕ್ತಿ ಇದ್ದಾಗ ನಾವು ತಲೆಬಿಸಿ ನಡೆದರೆ ಅಲ್ಲಿ ಕೆಲಸ ಆಗೋದಿಲ್ಲ. ಆಗಲೂ ಸಹಿತ ನಮ್ರತೆಯ ಬದುಕನ್ನು ಕಂಡು ತಲೆಬಗ್ಸಿ ನಿಂತು ನಾವು ವ್ಯವಹರಿಸಿದ್ರೆ ಖಂಡಿತ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ 5 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಅವ್ರು ಕಳಿಸಿರುವಂಥ ಪ್ರಸಾದ, ಹುಬ್ಬಳ್ಳಿಯಿಂದ ಪ್ರಶಾಂತ್ ಅವ್ರು ಕಳಿಸಿದ್ದಾರೆ. ಅಂಬ ಮಹಾಲಕ್ಷ್ಮಿ, ತಾಯಿ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮ, ತಾಯಿ ಸಾನ್ನಿಧ್ಯ ನೋಡಿ ನಮಗೆಲ್ಲ. ಅಮಾವಾಸ್ಯೆ ಮಂಗಳವಾರ ಅಂದರೆ ಅಮಾವಾಸ್ಯೆ ಬಂದರೆ ಅರಿಶಿನ ಕುಂಕುಮ ಏನೋ ಒಂದು ಅಮ್ಮನವ್ರ ಪ್ರಸಾದ ಬರ್ತಿರುತ್ತೆ. ಇದು ಕರೆಕ್ಟಾಗಿ ನೋಡಿಕೊಂಡೆ ಆ ಸಮಯಕ್ಕೆ ಕಳಿಸ್ತಾರ ಅಂತ. ಗುರುವಾರ ಬಂದರೆ ಗುರುರಾಯರ ಅನುಗ್ರಹ ಅಥವಾ ದತ್ತಾತ್ರೇಯರ ಅನುಗ್ರಹ ಬರುತ್ತೆ, ಬಾಬಾರವ್ರ ಪ್ರಸಾದ ಅಥವಾ ಅವ್ರ ವಿಗ್ರಹ ಬಂದ್ಬಿಡುತ್ತೆ. ಹಾಗೆ ಒಂದೊಂದು ಶುಕ್ರವಾರ, ಮಂಗಳವಾರ, ಭಾನುವಾರ, ಭಾನುವಾರ ಇವ್ರಿಗೇನು ಬರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ನನಗಂತೂ ಇಲ್ಲಿ ಇಷ್ಟು ನಡೀತಾ ಇದೆ. ತಗೋಪ್ಪ ನೀನು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಭಗವಂತ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಪ್ರಶಾಂತ್ ಮತ್ತು ನಾನೀಗ ಫ್ಲಿಪ್ಕಾರ್ಟ್ನಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದೇನೆ. ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಅಂದರೆ ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಬಿಸ್ನೆಸ್ ಅಕಸ್ಮಾತಾಗಿ ನಾನೇನಾದರೂ ಶುರು ಮಾಡಿದ್ರೆ ಅದು ನನ್ನ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತಾ? ಮತ್ತು ಜೊತೆಗೆ ಆರೋಗ್ಯದಲ್ಲಿ ಕೂಡ ತುಂಬ ಸಮಸ್ಯೆ ಇದೆ, ಗಂಟಲಿನಲ್ಲಿ ಗುಳ್ಳೆ ಇದೆ ಅಂತ ಹೇಳ್ತಾರೆ ಗುರುಜಿ, ಆದರೆ ಯಾವ ನಿವಾರಣೆನೂ ಆಗ್ತಾ ಇಲ್ಲ. ಇದಕ್ಕೆ ಏನಾದರೂ ಒಂದು ಆಯುರ್ವೇದಿಕ್ ಪರಿಹಾರ ತಿಳಿಸ್ಬೋದಾ ಅಂತ ಕೇಳಿದೆ.
ಗಂಟ್ಲು, ಕಣ್ಣು, ಕಿವಿ, ಮೂಗು, ಇದಕ್ಕೆ ಸಂಬಂಧಪಟ್ಟಂಗೆ ಸುಮ್ಮನೆ ಒಂದು ಕಾಗದದಲ್ಲಿ ಒಂದು ಬರೆದ್ರೆ ಅದಕ್ಕೆ ಒಂದು ಉಪಯೋಗ, ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದನ್ನು ಔಷಧಿಗಳು ತಿಳಿಸೋದು ಅಷ್ಟು ಕ್ರಮ ಅಲ್ಲ. ಇದಕ್ಕೆ ಆಯುರ್ವೇದಿಕಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ, ಇಲ್ಲ ಅಂತಿಲ್ಲ. ಆದರೆ ಅದನ್ನು ಸರಿಯಾದ ರೀತಿ ಇರ್ತಕ್ಕಂಥ ಸಮಸ್ಯೆಯನ್ನು ಅರ್ಥೈಸಿಕೊಂಡು ಅದಕ್ಕೆ ಔಷಧಿ ಕೊಡೋದು ಕರೆಕ್ಟಾಗಿರುತ್ತೆ. ದೇಹದ ಹೊರಭಾಗದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ಬೇರೇನೋ ಕಾಮನ್ ಆಗಿರ್ತಕ್ಕಂಥದ್ದು, ಶುಗರು, ಬಿ ಪಿ ಅಂತಿಂದವಾದರೆ ಅದಕ್ಕೆ ಏನು ಬೇಕೋ ನಾವು ಔಷಧಿಗಳು ಹೇಳ್ಬಿಡ್ಬೋದು. ಆದರೆ ಇಂಥವೆಲ್ಲ ನಾವು ಹೇಳೋ ಔಷಧಿನ ನೀವು ಮಾಡೋ ಕ್ರಮ ಆಗಲಿ ಅಥವಾ ನಾವು ಹೇಳಿದ್ದನ್ನು ನೀವು ಸರಿಯಾಗಿ ಮಾಡದಿರತಕ್ಕಂಥ ಪರಿಸ್ಥಿತಿ ಆಗಲಿ ಬಂದುಬಿಟ್ರೆ ಅಲ್ಲಿ ಎಡವಟ್ಟಾಗುವಂಥದ್ದು ಮತ್ತೊಂದು ಸಮಸ್ಯೆಗೆ ನೀವು ದಾರಿಯಾಗಿಬಿಡ್ತೀರಿ. ಹಾಗಾಗಿ ಅನ್ಯಥಾ ಭಾವಿಸ್ಬೇಡಿ. ನಿಮ್ಮ ಔಷಧಿ ಅಂದರೆ ನೀವು ಹೇಳ್ಕೊಂಡಂಥ ಸಮಸ್ಯೆಗೆ ಔಷಧಿ, ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಲ್ಲಿ ನಿಮಗೆ ಅದಕ್ಕೆ ಸೂಕ್ತವಾದಂಥ ವನಸಿರಿಗಳನ್ನು, ಮೂಲಿಕೆಗಳನ್ನು ಕೊಡ್ತಾರೆ. ಅದರಿಂದ ಖಂಡಿತ ಪರಿಹಾರ ಇದೆ. ನೀವು ಹೇಳಿದಂಥ ಸಮಸ್ಯೆ ಅದು ದೊಡ್ಡ ಸಮಸ್ಯೆ ಅಲ್ಲ, ಭಾಳ ಈಸಿನೇ. ಇದಕ್ಕೆ ಸ್ವಲ್ಪ ಬಾರ್ಲಿ ಗಂಜಿ ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂಥ ಉಷ್ಣ ಕಡಿಮೆ ಆದರೆ ಅದರಿಂದ ನಿಮಗೆ ಖಂಡಿತ ಗಂಟಲಲ್ಲಿರ್ತಕ್ಕಂಥ ಒಂದು ಗುಳ್ಳೆನೂ ಕಡಿಮೆ ಆಗಿಬಿಡುತ್ತೆ. ಆದರೆ ಅದು ಯಾವುದಕ್ಕಾಗಿದೆ ಮತ್ತು ಎಲ್ಲಿದೆ, ಯಾವ ಒಂದು ಪ್ರದೇಶದಲ್ಲಾಗುತ್ತೆ ಅದ್ರ ಬಗ್ಗೆ ನಾವು ಗಮನಿಸ್ಬೇಕು. ಗಂಟಲಲ್ಲಿ ಅಂದರೆ ನಮಗೆ ಆ ಕಿರುನಾಲಿಗೆ ಥರನ ಅಥವಾ ನಾಲಿಗೆಯ ಕಡೆ ಭಾಗನ, ಅದು ಎಲ್ಲಾಗಿದೆ ಅಂತ ಮೇಲ್ಭಾಗನ, ತಳಭಾಗನ, ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಏನೂ ಇಲ್ದಿರ ಔಷಧಿ ಹೇಳುವಂಥದ್ದು ಬಹಳ ಕಷ್ಟ. ಇನ್ನು ಸ್ವಂತ ಉದ್ಯೋಗ ಮಾಡೋದು ಈಗ ಸದ್ಯಕ್ಕೆ ಬೇಡ. ಮೇ 18ನೇ ತಾರೀಕುವರೆಗೂ ಸ್ವಂತ ಉದ್ಯೋಗಕ್ಕೆ ಹೋಗಬೇಡಿ. ಮೇ 18 ಆದಮೇಲೆ ಸ್ವಂತ ಉದ್ಯೋಗ ಮಾಡಿ, ಖಂಡಿತ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ನೀವು ಇನ್ನೂ 10 ಜನಕ್ಕೆ ಕೆಲಸ ಕೊಡ್ತೀರಿ, ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ವಿವರಿಸ್ತ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಕಡೆಯ 5 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿಯವರಿಂದ ಈಗ ಗುರುಜಿಗ ವೃಶ್ಚಿಕ ರಾಶಿಯಿಂದ. ಖಂಡಿತ ಮಾ, ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ತುಂಬ ದಿನಗಳ ನಂತರ ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕು ಅಥವಾ ಒಂದಷ್ಟು ವಿಶೇಷವಾಗಿರತಕ್ಕಂಥ ಲಾಭ ಅಥವಾ ತಾವು ಏನು ಕೆಲಸ ಮಾಡಲಿಕ್ಕೆ ಹೊರಟರೂ ಆ ಕೆಲಸದಲ್ಲಿ ಒಂದಷ್ಟು ಅತ್ಯುತ್ತಮವಾದಂಥ ಬೆಳಕನ್ನು ಕಾಣ್ತಕ್ಕಂಥದ್ದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂಥ ನಿಮಗೆ ನೀವೇನು ಕೆಲಸ ಮಾಡಿದ್ರೂ ಅದು ಅರ್ಥೈಸ್ಕೊಂಡೇ ಮಾಡ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡೋ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸ್ಬೇಕು ಅಂತ ಇರ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಗಂಧ, ಕೆಂಪು ಹೂವುಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಸಾಧ್ಯವಾದರೆ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ನಿಮ್ಮ ಕರವಸ್ತ್ರವಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಬೆಳಕನ್ನು ಕಾಣುವಂಥ ಯೋಗ ಫಲ ಇದೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ಳತಕ್ಕಂಥ ವ್ಯವಹಾರ, ಲೇವಾದೇವಿ, ಕಾಗದ ಪತ್ರಗಳಿಗೆ ಸಹಿ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಅಥವಾ ಏನು ಮಾಡಬೇಕು ಅಂತ ಮುಂದೋದ್ರೂ ಮತ್ತೊಬ್ಬರ ಸಹಾಯ ಇಲ್ದಿರ, ಇನ್ನೊಬ್ಬರ ಸಹಕಾರ ಇಲ್ದಿರ ಅಥವಾ ಇನ್ನೊಬ್ಬರಿಗೆ ವಿಚಾರ ಗೊತ್ತಿಲ್ದಿರ ನೀವೇನಾದ್ರೂ ದುರುಕಿ ತೀರ್ಮಾನ ತಂದ್ಕೊಂಡ್ರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಅದರಲ್ಲೂ ಇವತ್ತು ಮಂಗಳವಾರ, ಅಮಾವಾಸ್ಯೆ, ವರ್ಷದ ಕಡೆಯ ದಿನ. ಇವತ್ತಿನ ದಿವಸ ಮಾತ್ರ ನೀವು ಮಾಡಬೇಕಾದ್ದು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅಥವಾ ಯಾರಾದರೂ ಒಬ್ಬರ ಸಲಹೆ ತಗೊಳ್ಳಿ, ಮತ್ತೊಬ್ಬರ ಮಾರ್ಗದರ್ಶನದಿಂದ ಒಂದು ಹೆಜ್ಜೆ ಮುಂದಾಕಿದ್ರೆ ಇವತ್ತಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದ್ರ ಜೊತೆಗೆ ಇವತ್ತು ನೀವು ಮಾಡಬೇಕಾದ್ದು ತಾಯಿ ದುರ್ಗೆಯನ್ನಾಗಲಿ ಅಥವಾ ಶಕ್ತಿ ದೇವತೆಯನ್ನಾಗಲಿ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಹಳದಿ ಕಲರ್ ವಸ್ತ್ರ, ಒಂದಷ್ಟು ಕಡಲೆಬೇಳೆಯನ್ನು ಇವತ್ತಿನ ದಿವಸ ಹನುಮನ ಸಾನ್ನಿಧ್ಯ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದಷ್ಟು ಲಾಭವನ್ನು ಗಳಿಸ್ಬೋದು. ಆದರೆ ಬೇಡದ ವಿಚಾರಗಳ ಕಡೆ ಕಣ್ಣೀರು ಹಾಕ್ತಾ ಸಮಸ್ಯೆನ ತಂದುಕೊಳ್ಳೋದಕ್ಕಿಂತ ಜೋಪಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಷ್ಟು ಪ್ರವರ್ಧಮಾನಕ್ಕೆ ಬಂದು ಅದರಿಂದ ಲಾಭವನ್ನು ಗಳಿಸ್ಬೋದಾದರೆ ಇವತ್ತು ನೀವು ಮಾಡಬೇಕಾದ್ದು ತಾಯಿ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು, ದುಃಖದಿಂದ ದೂರ ಇರತಕ್ಕಂಥದ್ದು, ಹಾಗೆ ಸಾಧ್ಯವಾದರೆ ಒಂದಷ್ಟು ಗಿಡಮರಗಳಿಗೆ ನೀರುಣಿಸ್ತಕ್ಕಂಥದ್ದು. ಗಿಡಮರಗಳಿಗೆ ನೀರು ಹಾಕೋದ್ರಿಂದಲೂ ಒಂದಷ್ಟು ಪರಿಹಾರ ಇದೆ. ಆ ಪರಿಹಾರವನ್ನು ಇವತ್ತು ತಾವು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಯಾರೊಂದಿಗಾದರೂ ಗಲಾಟೆ ಕದನ ಮಾಡ್ಕೊಳ್ತಕ್ಕಂಥದ್ದು, ಜಗಳಕ್ಕೆ ತುತ್ತಾಗುವಂಥದ್ದು ಅಥವಾ ನಾಲಿಗೆ ಹರಿಬಿಡ್ತಕ್ಕಂಥದ್ದು, ಏನೇ ಮೌನವಾಗಿದ್ದರೂ ಸಹಿತ ನೀವು ಒಂದಷ್ಟು ಕಡೆ ಕೋಪ ಮಾಡ್ಕೊಂಬಿಡ್ತೀರಿ, ಆ ಕೋಪದಿಂದ ಒಂದಲ್ಲ ಒಂಥರ ಸಮಸ್ಯೆ ತಂದುಕೊಳ್ತೀರಿ. ಇವತ್ತು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಯಾರೊಬ್ಬರ ಮಾತು ಏನು ಹೇಳಿದ್ರು ಸಹಿತ ಅದನ್ನು ಆಲಿಸ್ದಿರ
ನಿಮ್ಮದೇ ಆದಂಥ ರೀತಿ ನಿಮ್ಮ ಚಿಂತನೆ ಮಾಡ್ತಾ ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಇವತ್ತು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದಲ್ಲ ಒಂಥರ ಅಚಾತುರ್ಯಗಳಿದೆ, ಆದರೆ ಲಾಭ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಲಾಭ ಇದೆ, ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ನೀವು ಭಯಪಡಬೇಕಾದಿಲ್ಲ. ಆದರೆ ನಮಗೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದರೆ ಅಥವಾ ನಾನು ಮಾಡೋ ಕೆಲಸದಲ್ಲಿ ಒಂದು ಸ್ವಲ್ಪ ನಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಏನಾದರೂ ಬೇರೊಬ್ಬರು ತೊಂದರೆ ಕೊಡುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಅಂದರೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ನೀವು ಅಂದುಕೊಂಡಷ್ಟು ಲಾಭ ಅಲ್ಲ, ಆದರೆ ಆರೋಗ್ಯದ ಕಡೆ ಮಾತ್ರ ತುಂಬ ಲಕ್ಷ ಬೇಕು. ಆರೋಗ್ಯವನ್ನು ನೀವು ಹೇಗೆ ಸುಧಾರಣೆ ಮಾಡ್ಕೊಳ್ತೀರೋ, ಹೇಗೆ ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ತೀರೋ, ಅಷ್ಟು ಅದ್ಭುತವಾದಂತಹ ಒಂದು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸ ಸಾಧ್ಯವಾದರೆ ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಇದರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಅಮಾವಾಸ್ಯೆ ಈ ಶುಭ ದಿನ ತಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳ ಜೊತೆಗೆ ಶನೇಶ್ವರನ ಪ್ರಾರ್ಥನೆ ಮಾಡಿ ದುರ್ಗಾದೇವಿಯನ್ನು ನಮಸ್ಕಾರ ಮಾಡಿ ಓಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವೂ ಹೌದು, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಶನಿ ಮಂತ್ರವನ್ನು ಉಚ್ಚರಿಸ್ತಕ್ಕಂತಹ ದೇವರ ಆರಾಧನೆ ಮಾಡತಕ್ಕಂಥದ್ದು ಹೌದು. ಇದರ ಜೊತೆಗೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬೆಲ್ಲದ ಆರತಿ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಕಷ್ಟಗಳು ಸಂಕಷ್ಟಗಳನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ದಿವಸ ವರ್ಷದ ಕಡೆಯ ದಿವಸ ಇವತ್ತಾದರೂ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಯೋಗವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗದಾತರು ತಾವು. ಹಾಗಾಗಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಾದರೂ ಸಹಿತ ಮನೆದೇವರ ಪ್ರಾರ್ಥನೆ ಮಾಡಿ ತಂದೆ ತಾಯಿ ಆಶೀರ್ವಾದ ಪಡೆದು ಸರಿಯಾದಂತಹ ಗುರು ಹಿರಿಯರ ಅವರ ಮಾತಿನಂತೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ವರ್ಷದ ಕಡೆಯ ದಿವಸ ಆಗಬೇಕಾಗಿರ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವರ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.